ಕಡಲ ತಡಿಗೈ ತಂದು ಮಣಿದು ದಿಕ್ಪಾಲಕರಿಗೆ ಗಗನ ದೇವರ್ಕಳಿಗೆ ಪವನಂಗೆ ಸಾಗರಕ್ಕೆ ಶಶಿತಾರೆಗಳಿಗೆ ಭಿನ್ನೈಸಿದಳ್ಕೈಯೇ ಮುಗಿದು ಲೋಕಸಾಕ್ಷಿಗಳಂತೆ ಕರುಣ ದೇವರ್ಕಳಿರ ಕಾರ್ಯದ ವಿವೇಕ ಮಂ ಲೆಕ್ಕಿಸದೆ ಕಾರಣದ ಪರಿತಾಪ ಮಂ ಗಣಿಸಿ ಕ್ಷಮಿಸಿಂ ಅಪರಾಧ ಮಂ ದುಃಖಾಗ್ನಿ ದಗ್ಧ ದುರ್ಬಲೆಯ ಈ ಪಾಪ ಮಂ ಒಲುಮೆಗಿಂತಲೂ ಬೇರೆ ಪರಮಾರ್ಥವಿನ್ನಿಲ್ಲ ಒಲುಮೆಗಿಂತಲೂ ಬೇರೆ ಪರಮಾರ್ಥವಿನ್ನಿಲ್ಲ ನರರ ಬದುಕಿನಲ್ಲಿ ಮೇಣ್ ಅರ್ಥಹೀನಂ ಬಾಳ್ಮೆ ಒಲುಮೆ ಇಲ್ಲದಿರೆ ಹೂವಿಂದೆ ಸಾರ್ಥಕವಹುದು ಗಿಡದ ಬಾಳಂತೆ ಬಾಳ್ಗಿಡಕ್ಕೆ ಒಲುಮೆಯೇ ಹೂವು ಒಲಿದುಲ್ಮೆ ಮರಳಿಯೊಲಿಯದಿರೆ ಒಲುಮೆಗದೆ ಕೊಲೆ ಮೊದಲೇ ಕೊಲೆಯಾಗಿರುವ ನಮ್ಮೆದೆಯ ನಾನಿಂದು ಮತ್ತೆ ಕೊಲೆಗೈವೆನೆ ಮೊದಲೇ ಕೊಲೆಯಾಗಿರುವ ನನ್ನೆದೆಯ ನಾನಿಂದು ಮತ್ತೆ ಕೊಲೆಗೈವೆನೆ ಕಳೇ ಬರವನರ್ಪಿಸುವೆ ಪಾವನ ಸರಿತ್ಪತಿಯ ವಿಸ್ತೃತ ಉದಾರ್ಯಕ್ಕೆ ಚಿತ್ರಾಂಗದೆಯ ಮನಸ್ಸಿನಲ್ಲಿ ಕೋಲಾಹಲ ಉಂಟಾಗ್ತಾ ಇದೆ. ಮರಳಿ ನಿನ್ನನ್ನು ನೋಡುತ್ತೇನೆ ಎಂದು ಭಾಷೆ ಕೊಟ್ಟಂತಹ ಅರ್ಜುನ ಬರಲೇ ಇಲ್ಲ. ಗರ್ಭಿಣಿಯಾಗಿರುವಂತಹ ಚಿತ್ರಾಂಗದೆಗೆ ಮುಂದೇನು ಮಾಡಬೇಕು ಎನ್ನುವಂತಹ ದಾರಿ ತೋಚುತ್ತಿಲ್ಲ. ಯೋಚನೆ ಮಾಡಿ ಯೋಚನೆ ಮಾಡಿ ಈ ಜೀವನಕ್ಕೆ ಅರ್ಥವೇ ಇಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಚಿತ್ರಾಂಗದೆ ಮಣಿಪುರದ ಸಮುದ್ರ ತೀರಕ್ಕೆ ಬರ್ತಾಳೆ. ಅಲ್ಲಿ ನಿಂತು ಆಕಾಶ ದೇವತೆಗಳನ್ನು ವಾಯುವನ್ನು ಸಮುದ್ರವನ್ನು ಚಂದ್ರ ತಾರಾದಿಗಳನ್ನು ಕೈಮುಗಿದು ಪ್ರಾರ್ಥಿಸಿಕೊಳ್ಳುತ್ತಾಳೆ, ಭಿನ್ನಯಿಸಿಕೊಳ್ಳುತ್ತಾಳೆ. ಲೋಕಸಾಕ್ಷಿಗಳೇ, ನನ್ನ ಜೀವನ ಇಂತಹ ದುರವಸ್ಥೆಗೆ ಹೊರಳಿತಲ್ಲ, ನೀವೆಲ್ಲ ಕರುಣೆಯನ್ನ ಹೊಂದಿದಂತಹ ದೇವರ್ಗಳು, ಅವಿವೇಕ ಕಾರ್ಯವನ್ನು ಮಾಡಿದರೂ ಅದರ ಕಾರಣದ ಹಿನ್ನೆಲೆಯನ್ನು ಪರಿಗಣಿಸಿ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ದೇವರೇ, ನಾನು ದುಃಖಾಗ್ನಿಯಿಂದ ದಗ್ಧಳಾಗಿ ಬಿಟ್ಟಿದ್ದೇನೆ, ಪಾಪ ಕಾರ್ಯವನ್ನು ಮಾಡಿದ್ದೇನೆ, ನನ್ನ ಅಪರಾಧವನ್ನು ನೀವೆಲ್ಲ ಕ್ಷಮಿಸಬೇಕು. ಏನಪರಾಧ ಮಾಡಿದೆ ನಾನು? ಒಬ್ಬನನ್ನು ಪ್ರೀತಿಸಿದೆ ಅಷ್ಟೇ. ಅದಕ್ಕಿಂತ ದೊಡ್ಡ ವಸ್ತು ಈ ಪ್ರಪಂಚದಲ್ಲಿ ಇದೆಯೇ? ಒಲುಮೆಗಿಂತಲೂ ಬೇರೆ ಪರಮಾರ್ಥವಿನ್ನಿಲ್ಲ. ಜಗತ್ತನ್ನು ನಡೆಸುವುದೇ ಪ್ರೀತಿ. ಹಾಗಿರುವಾಗ ನಮ್ಮ ಮನುಷ್ಯ ಜೀವನದಲ್ಲಿ ಇದೇ ದುರಂತಕ್ಕೆ ಕೊಂಡೊಯ್ಯುತ್ತದೆ ಅಂತಂದರೆ ಏನರ್ಥ? ಅರ್ಥಹೀನ ಬದುಕಿದು. ಒಲುಮೆ ಇಲ್ಲದೆ ಹೋದ ಬದುಕಿಗೆ ಯಾವ ಅರ್ಥವೂ ಇರುವುದಿಲ್ಲ. ಈ ಜೀವನ ಎನ್ನುವಂತಹ ಗಿಡಕ್ಕೆ ಪ್ರೀತಿಯೇ ಹೂವಲ್ಲವೇ? ಹಾಗಿರುವಾಗ ಒಲುಮೆ ಇಲ್ಲದೆ ಇರುವಂತಹ ಜೀವನ ಅಂತಂದರೆ ಹೂವಿಲ್ಲದೆ ಇರುವಂತಹ ಬಳ್ಳಿಯ ಹಾಗೆ, ಗಿಡದ ಹಾಗೆ. ಒಂದು ವೇಳೆ ಒಂದು ಜೀವ ಇನ್ನೊಂದು ಜೀವವನ್ನು ಪ್ರೀತಿಸ್ತದೆ ಅಂತಂದರೆ
ಅದು ಬಳ್ಳಿಯಲ್ಲಿ ಹೂವು ಅರಳಿದ ಸಂತೋಷವನ್ನು ನೀಡುವಂತಹ ವಿದ್ಯಮಾನ. ಅಂತಹ ಪ್ರೀತಿ ಒಲಿದು ಮತ್ತೆ ಕೈಕೊಡುತ್ತದೆ ಅಂತಂದರೆ, ಮರಳಿ ಒಲಿಯದೇ ಹೋಗುತ್ತದೆ ಅಂತಂದರೆ ಅದು ಒಲುಮೆಯ ಕೊಲೆಯಾಗುತ್ತದೆ. ನಾನಾದರೂ ಮೊದಲೇ ನನ್ನ ಬದುಕಿನಲ್ಲಿ ಕೊಲೆಯಂತಹ ದುರ್ಘಟನೆಯನ್ನು ಅನುಭವಿಸಿರುವವಳು. ಮತ್ತೆ ಏನಿದೆ ನಾನು ಕೊಲೆಯಾಗುವುದಕ್ಕೆ? ಮೊದಲೇ ಸತ್ತು ಹೋದಂತಹ ನನ್ನ ಹೃದಯವನ್ನು ಮತ್ತೆ ಕೊಲ್ಲಬೇಕಾದ ಅವಶ್ಯಕತೆ ಇಲ್ಲ. ಈಗ ಇರುವುದು ಬರೀ ದೇಹ, ಕಳೇಬರ. ಆದ್ದರಿಂದ ಎಂದೋ ಜೀವಚ್ಛವವಾಗಿರುವಂತಹ ಈ ದೇಹವನ್ನು, ಕಳೇವರವನ್ನು ಇವತ್ತು ಈ ವಿಸ್ತಾರವಾದಂತಹ ಶರಧಿಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಚಿತ್ರಾಂಗದೆ ಆತ್ಮಾಹುತಿಗೆ ಸಿದ್ಧಳಾಗಿದ್ದಾಳೆ. ಅರ್ಜುನನಿಲ್ಲದೇ ಇರುವಂತಹ ವಿರಹದ ದುರಂತ ಸ್ಥಿತಿಯಲ್ಲಿ ಇಂತಹ ಬಹಳ ಆಘಾತಕರವಾದಂತಹ ನಿರ್ಧಾರಕ್ಕೆ ಅವಳು ಬಂದಿದ್ದಾಳೆ. ಮುಂದೆ ಒಡನೆ ಮೈದೋರ್ದುದನೆ ಸಾಗರದ ಸಾರವೇ ಸಲಿಲದ ಕೃತಿಯ ನೀಗಿ ಮೆರೆದುದು ಸಮುದ್ರ ಮೂರುತಿ ವಾರಿಧಿಯ ಮಧ್ಯೆ ಸರ್ವ ಸೌಂದರ್ಯ ಸಾಕ್ಷಾತ್ಕಾರ ಚಿತ್ರಾಂಗದೆಯ ಆತ್ಮನಿವೇದನೆಯ ಮಾತುಗಳನ್ನು ಕೇಳಿ ವಿಸ್ತಾರವಾದಂತಹ ಸಮುದ್ರಕ್ಕೆ ಕರುಣೆ ಉಕ್ಕುತ್ತದೆ. ಅದಕ್ಕಾಗಿ ಸಮುದ್ರ ಮೂರ್ತಿ ಕಡಲ ಮಧ್ಯದಲ್ಲಿ ಮೈದೋರಿ ನಿಂತುಕೊಳ್ಳುತ್ತದೆಯಂತೆ. ಇಡೀ ಸಮುದ್ರದ ಗಂಭೀರ ಸ್ವರೂಪ ಮೂರ್ತಿವೆತ್ತು ಸಾಕ್ಷಾತ್ಕಾರವಾದ ಹಾಗೆ ಚಿತ್ರಾಂಗದೆಗೆ ಭಾಸವಾಗುತ್ತದೆ. ಆ ಸಮುದ್ರ ರಾಜ ಮೂರ್ತಿವೆತ್ತಿರುವಂತಹ ಕಡಲೊಡೆಯ ಚಿತ್ರಾಂಗದೆಯನ್ನು ಕರೆದು ಈ ರೀತಿ ಹೇಳುತ್ತದೆ, ಈ ರೀತಿಯಾಗಿ ಘೋಷಣೆ ಮಾಡುತ್ತಾನೆ. ಘೋಷಿಸಿ ತಿಂತು ಗಂಭೀರ ನೀರದ ನಿನಾದದಿಂ ಸಾಹಸಂಗೆಯದಿರ್ ನಡೆ ಮಗಳೇ ನಿನ್ನೆಡೆಗೆ ಕಡಲೊಡಲ ಕುಳಿರಿ ನಿಮ್ ಬೆಚ್ಚನೆಯ ಮನೆ ಮಡಿಲೇಸು ಕಣ್ಣೆದುರಿರ್ಪನೋವು ತಾನದೆ ಸುಗಂ ಕಾಣದಿ ಹಸಾವಿಗಿಂ ಮೇಣ್ ಮರ್ದಲ್ತು ಕೊಲೆ ಮೇಣ್ ಮರ್ದಲ್ತು ಕೊಲೆ ವಿರಹಕ್ಕೆ ನಿನಗಹುದು ನಿನ್ನಿನಿಯ ದರ್ಶನಂ ನೀನು ಕೊನೆಯುಸಿರೆಳೆವ ಮೊದಲ್ ನಿನ್ನೊಡಲಿನೊಳ್ ಬಳೆಯುತ್ತಿದೆ ಸ್ವಾತಿಹನಿ ಮುತ್ತಾಗಿ ಬೆಳೆವಂತೆ ಓಲ್ ನಿಮ್ಮ ಬೇಟದ ಸಾರ ಸರ್ವಸ್ವ ಶಿಶು. ಸಮುದ್ರ ಮೂರ್ತಿಯ ಘೋಷಣೆ ಹೀಗೆ ಹೊರಹೊಮ್ಮುತ್ತದೆ ಗಂಭೀರವಾದ ಸ್ವರದಿಂದ. ಮಗಳೇ ಚಿತ್ರಾಂಗದ, ಇಂತಹ ಸಾಹಸವನ್ನು ಮಾಡಬೇಡ, ಮನೆಗೆ ಹೋಗು, ನಡೆ. ಈ ರೀತಿಯ ವ್ಯರ್ಥವಾದಂತಹ ಕ್ರಿಯೆಯಲ್ಲಿ ಮುನ್ನುಗ್ಗಬೇಡ ನೀನು. ಈ ಸಮುದ್ರದ ಎದುರುಗಡೆ ಬೀಸುವಂತಹ ಕುಳಿರ್ಗಾಳಿಗಿಂತಲೂ ನಿನ್ನ ಮನೆ ಮಡಿಲ ಬೆಚ್ಚನೆಯ ವಾತಾವರಣ ಹಿತವಾದದು. ಇಲ್ಲಿರಬೇಡ, ಮನೆಗೆ ಹೋಗು. ಒಂದು ಮಾತು ಬಹಳ ಮುಖ್ಯವಾದದ್ದು, ಕಣ್ಣೆದುರಿರ್ಪ ನೋವು ತಾನದೇ ಸೊಗಂ ಕಾಣದಿಹ ಸಾವಿಗಿನ್. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿರುವೆಯಲ್ಲ,
ಕಾಣದೇ ಇರುವಂತಹ ಯಾವುದೋ ಲೋಕಕ್ಕೆ ಹೋಗುವ ಸಾವು ಅದು ಭಯಾನಕವಾದದ್ದು. ಬದುಕಿನಲ್ಲಿ ಬರುವಂತಹ ಸಂಕಷ್ಟದ ಸರಪಣಿಗಳು ನೋವನ್ನು ಉಂಟು ಮಾಡಿದರೂ ಕೂಡ ಅದರಲ್ಲಿ ಒಂದು ಸುಖ ಇದೆ, ಒಂದು ಹಿತವಾದಂತಹ ಅನುಭವ ಇದೆ. ಕಣ್ಣೆದುರಿಗೆ ಕಾಣುವಂತಹ ನೋವು ನಿಜವಾದಂತಹ ಜೀವನದ ಸುಖದ ದೃಶ್ಯ. ಕಾಣದೇ ಇರುವಂತಹ ಸಾವಿನಿಂದ ನಾವು ಪಡೆಯುವಂತಹ ಯಾವ್ಯಾವುದೋ ದುಃಖಗಳು ಚಿಂತಿಸಲಿಕ್ಕೂ ಅಸಾಧ್ಯವಾದವುಗಳು. ಹಾಗಿರುವಾಗ ವಿರಹದಿಂದ ಬೆಂದಿರುವಂತಹ ನೀನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಭಾವಿಸುವುದು, ಅದಕ್ಕಾಗಿ ನೀನು ಮುಂದುವರಿಯುವುದು ಪರಿಹಾರದ ದಾರಿಯಲ್ಲ. ಮರ್ದಲ್ತು ಕೊಲೆ ವಿರಹಕ್ಕೆ. ಕಾವ್ಯ ಇಂತಹ ಜೀವನ ಮೌಲ್ಯಗಳನ್ನು ಬೋಧಿಸಬೇಕು. ಒಂದು ಕಥೆಯನ್ನು ನೆವನವಾಗಿರಿಸಿಕೊಂಡು ಎರಡು ಪಾತ್ರಗಳ ನಡುವೆ ನಡೆಯುವಂತಹ ಸಂವಾದ ಕಾವ್ಯರಸಿಕರಿಗೂ ಕೂಡ ಕೈ ಹಿಡಿದು ನಡೆಸುವಂತಹ ಮಂತ್ರೌಷಧವಾಗಬೇಕು. ನೋಡಿ ಎಷ್ಟು ಒಳ್ಳೆಯ ಮಾತು, ಮರ್ದಲ್ತು ಕೊಲೆ ವಿರಹಕ್ಕೆ. ಭಗ್ನ ಹೃದಯಿಯಾಗಿದ್ದೇನೆ, ಪ್ರಣಯ ಭಂಗಿತೆಯಾಗಿದ್ದೇನೆ ಎನ್ನುವಂತಹ ನಿರ್ಧಾರಕ್ಕೆ ಬಂದು ಜೀವನವನ್ನು ಇಲ್ಲವಾಗಿಸುವುದು ಸಮಸ್ಯೆಗೆ ಪರಿಹಾರವಲ್ಲ. ಆದ್ದರಿಂದ ಸಮಾಧಾನ ಚಿತ್ತದಿಂದ ಬದುಕನ್ನು ಎದುರಿಸು ಎನ್ನುವುದು ಸಮುದ್ರ ಮೂರ್ತಿ ಚಿತ್ರಾಂಗದೆಗೆ ನೀಡುವಂತಹ ಅಭಯ. ನಿನಗಹುದು ನಿನ್ನಿನಿಯ ದರ್ಶನಂ, ಇದು ಬಹಳ ಮುಖ್ಯವಾದ ಮಾತು. ಸಕಾರಾತ್ಮಕವಾದ ಚಿಂತನೆ. ಸಮುದ್ರ ಮೂರ್ತಿಯ ಸ್ವರೂಪದಲ್ಲಿ ಭಗವಂತನೇ ಚಿತ್ರಾಂಗದೆಗೆ ಹೇಳುವ ಮಾತು ಅಂತ ಇದನ್ನು ನಾವು ಪರಿಭಾವಿಸಲು ಸಾಧ್ಯ. ಮುಂದೆ ನಿನ್ನ ಇನಿಯನಾದಂತಹ ಅರ್ಜುನ ನಿನಗೆ ದರ್ಶನವನ್ನು ನೀಡುತ್ತಾನೆ ಎನ್ನುವ ಮಾತಿನ ಮೂಲಕ ಆತ್ಮಹತ್ಯೆಗೆ ಅರ್ಥವಿಲ್ಲ ಎನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ಸಮುದ್ರಮೂರ್ತಿ ತನ್ನ ಅಮೃತ ವಚನದಲ್ಲಿ ಹೇಳುವ ಸೊಬಗಿದು. ನಿನ್ನೊಡಲಿನೊಳ್ ಬಳೆಯುತ್ತಿದೆ ಸ್ವಾತಿಹನಿ ಮುತ್ತಾಗಿ ಬೆಳೆವಂತೆವೋಲ್. ನೀನು ಗರ್ಭಿಣಿ, ಆ ನಿನ್ನ ಇನಿಯನಾದಂತಹ ಅರ್ಜುನನಿಂದ ನಿನ್ನ ಗರ್ಭದಲ್ಲಿ ಭ್ರೂಣವೊಂದು ಬೆಳೆಯುತ್ತಾ ಇದೆ. ಸ್ವಾತಿಹನಿ ಮುತ್ತಾಗಿ, ಕಡಲಿನ ಒಳಗಡೆ ಸ್ವಾತಿ ಮಳೆಯ ನೀರು ಹೇಗೆ ಮುತ್ತಾಗಿ ಪರಿವರ್ತನೆಗೊಳ್ಳುತ್ತದೆಯೋ ಅದೇ ಉಪಮೆಯನ್ನು ಸಮುದ್ರ ರಾಜ ಚಿತ್ರಾಂಗದೆಗೆ ನೀಡುತ್ತಾನೆ. ಸ್ವಾತಿಹನಿ ಮುತ್ತಾಗಿ ಬೆಳೆಯುವ ಹಾಗೆ ನಿನ್ನ ಗರ್ಭಾಂಬುದಿಯಲ್ಲಿಯೂ ಕೂಡ ಶಿಶುವೊಂದು ಬೆಳೆಯುತ್ತಾ ಇದೆ. ಅದೇನದು? ಅರ್ಜುನ ಮತ್ತು ಚಿತ್ರಾಂಗದೆಯರ ಬೇಟದ ಸಾರ ಸರ್ವಸ್ವ, ನಿಮ್ಮ ಬದುಕಿನ ಸಮಾಗಮದ ಸಾರ್ಥಕ್ಯ ಅದು. ಅಂತಹ ಶಿಶುವನ್ನು ಕಾಪಾಡುವುದನ್ನು ಬಿಟ್ಟು ಅನ್ಯಾಯವನ್ನು ಮಾಡಬೇಡ. ಇಂತಹ ಗಂಭೀರವಾದಂತಹ ನಿರ್ಧಾರವನ್ನು ನೀನು ತೆಗೆದುಕೊಳ್ಳಬೇಡ. ಆತ್ಮಹತ್ಯೆ ತರವಲ್ಲ ಎನ್ನುವಂತಹ ಸಮಾಧಾನದ ಹಿತವಚನದ ಮಾತುಗಳನ್ನು ಸಮುದ್ರ ಮೂರ್ತಿ ಘೋಷಿಸುತ್ತದೆ. ವತ್ಸವಾತ್ಸಲ್ಯಮಿಲ್ಲದ ಒಲ್ಮೆ ತಾಂ ಬಾಳ್ಗಿಡಕ್ಕೆ ಪೂವೆಂದೆಯಲ್ತೆ ದಿಟಮಾದೊಡಂ ಮರಕ್ಕೆ ಮಲರಲ್ಲದೆಯೇ ಹಣ್ಣು ಗುರಿಯಪ್ಪಂತೆ ಪ್ರಣಯ ಸಾಧನೆಗೆ ಶಿಶುವಾತ್ಸಲ್ಯತಾಂ ಸಿದ್ಧಿ ಮಿಡಿ ಬಂದ ಮಾವು ಹೂಹೋದುದೆಂದು ಅಳಲಹುದೇ ಫಲದ ಸಾಫಲ್ಯಕ್ಕೆ ಸುಮದ ಸೌಂದರ್ಯ ಬಲಿ ತಾನಂತೆ ಬಲಿಯಹುದು ನೀರ ನೀರೆಯರೊಲುಮೆ ಕಂದನಾನಂದಕ್ಕೆ ಹಸುಳೆಯೊಲ್ಮೆ ದಾಂಪತ್ಯ ಮಂದಿರಕ್ಕೆ ಗೋಪುರದ ಹೊಂಗಳ ಸಮಲ್ಲದೆಯೇ ಗರ್ಭಗುಡಿಯಲಿ ಪುಣ್ಯವೇದಿಕೆಯ ದೇವಮೂರ್ತಿ
ನಿತ್ಯಸತ್ಯದ ಮಾತುಗಳನ್ನು ಮಹಾಕಾವ್ಯ ಒಳಗೊಂಡಿರಬೇಕು ಎನ್ನುವುದಕ್ಕೆ ಈ ಸಾಲುಗಳು ನಿದರ್ಶನವಾಗಿವೆ. ಸಮುದ್ರಮೂರ್ತಿ ಹೇಳುವ ಮಾತು ನೋಡಿ, ಒಲ್ಮೆತಾಂ ಬಾಳ್ಗಿಡಕ್ಕೆ ಪೂವೆಂದೇ ಅಲ್ತೆ, ಜೀವನ ಎನ್ನುವಂತಹ ಗಿಡಕ್ಕೆ ಹೂವು ಅರಳುವ ಹಾಗೆ ಬದುಕಿಗೆ ಪ್ರೀತಿ ಎನ್ನುವುದಿದೆ. ಅದು ದಿಟವಾದಂತಹ ಮಾತಾದರೂ ಮರಕ್ಕೆ ಗಾಳಿ ಮಾತ್ರ ಮುಖ್ಯವಲ್ಲ, ಹಣ್ಣನ್ನು ತಾಳುವುದು ಧರಿಸುವುದು ಕೂಡ ಬಹಳ ಮುಖ್ಯವಾದ ಗುರಿಯಾಗಿರುತ್ತದೆ. ದಾರಿಹೋಕರಿಗೆ ತಂಪನ್ನೀಯುವುದು ಮರದ ಉದ್ದೇಶ ಇರಬಹುದು. ಹೂವುಗಳನ್ನು ತಾಳಿ ಪ್ರಕೃತಿಯ ಸೌಂದರ್ಯಕ್ಕೆ ಕಾರಣೀಭೂತವಾಗುವುದು ಅದರ ಮುಖ್ಯ ಉದ್ದೇಶವಿರಬಹುದು. ಆದರೆ ಆತ್ಯಂತಿಕವಾಗಿ ಮರ ಒಂದು ಹಣ್ಣನ್ನು ನೀಡಬೇಕು, ಜನಮನವನ್ನು ತಣಿಸಬೇಕು. ಆ ಹಣ್ಣುಗಳಿಂದ ಮತ್ತೆ ಬೀಜ ಧರೆಯೊಳಗೆ ಹೋಗಿ ಸಹಸ್ರ ಮರಗಳಾಗಿ ವಿಜೃಂಭಿಸಬೇಕು. ಇದು ಲೋಕಸತ್ಯ. ಹಾಗಿರುವಾಗ ಹೇಗೆ ಮರಕ್ಕೆ ಹಣ್ಣನ್ನು ಧರಿಸುವುದು ಮುಖ್ಯವೋ ಅದೇ ರೀತಿ ಪ್ರಣಯ ಸಾಧನೆಗೆ ಶಿಶುವಾತ್ಸಲ್ಯತಾಂ ಸಿದ್ಧಿ, ಹೆಣ್ಣು ಗಂಡುಗಳ ಮಿಲನ ಪ್ರಣಯದ ಸಾಧನೆ ಏನಿದೆ ಅದರ ಸಾರ್ಥಕತೆ ಇರುವುದು ಮಗುವೊಂದನ್ನು ಪಡೆಯುವುದರ ಮೂಲಕ. 9 ತಿಂಗಳು ಮಗುವನ್ನು ಹೊತ್ತು ಹೆತ್ತು ಆ ಶಿಶುವಾತ್ಸಲ್ಯದ ಆನಂದದ ಸುಖಸಾಗರದಲ್ಲಿ ತೇಲಾಡುವುದೇ ತಂದೆ ತಾಯಿಗಳಿಗೆ ಜೀವನದ ಸಾರ್ಥಕತೆ. ಅದನ್ನು ಬಹಳ ಮುಖ್ಯವಾಗಿ ಸಮುದ್ರಮೂರ್ತಿ ಹೇಳುವುದಿಲ್ಲ. ಗರ್ಭಿಣಿಯಾದಂತಹ ಚಿತ್ರಾಂಗದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು ಎನ್ನುವಂತಹ ಹಿತೋಪದೇಶದ ಮಾತದು. ಮಿಡಿ ಬಂದ ಮಾವು ಹೂಹೋಹುದು, ಮಿಡಿ ಬಂದ ಮಾವು ಹೂಹೋದುದು ಎಂದು ದುಃಖಿಸುತ್ತಾ ಇರುತ್ತದೆಯೇ? ಹೂವು ಹೋಗಿ ಮಿಡಿ ಆಗುವುದೇ ಪ್ರಕೃತಿಯ ಲಕ್ಷಣ. ಎಲ್ಲ ಹೂವುಗಳು ನಷ್ಟವಾದವು ಎಂದು ಯಾವ ಮಾಮರವೂ ದುಃಖಿಸುವುದಿಲ್ಲ. ಹೂವು ಆದ ಮೇಲೆ ಮಿಡಿ ಆಗುತ್ತದೆ, ಮಿಡಿ ಕಾಯಿ ಆಗುತ್ತದೆ, ಕಾಯಿ ಹಣ್ಣಾಗುತ್ತದೆ. ಪ್ರಕೃತಿ ಧರ್ಮ ಎನ್ನುವುದು ಇದೆ. ಅಂತಹ ಫಲದ ಸಾಫಲ್ಯ ಆರಂಭವಾಗುವುದು ಹೂವಿನ ಸೌಂದರ್ಯದಿಂದ. ಆದರೆ ಹೂವಿನ ಸೌಂದರ್ಯವನ್ನು ಕಳೆದುಕೊಂಡರಷ್ಟೇ ಹಣ್ಣಿನ ಸವಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಸುಮದ ಸೌಂದರ್ಯ ಬಲಿ ತಾನಂತೆ ಬಲಿಯಹುದು. ಫಲದ ಸಾಫಲ್ಯಕ್ಕೆ ಸುಮದ ಸೌಂದರ್ಯವನ್ನು ಬಲಿಗೊಡಲೇಬೇಕಾಗುತ್ತದೆ. ಹಾಗೆಯೇ ನೀರ ನೀರೆಯರ ಪ್ರೀತಿ, ಹೆಣ್ಣು ಗಂಡಿನ ಒಲುಮೆ ಕಂದನ ಆನಂದದಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಮಗುವೊಂದು ನಕ್ಕು ಮನೆಯ ತುಂಬ ನಲಿದಾಡಿದಾಗ ಅದು ದಾಂಪತ್ಯ ಎನ್ನುವಂತಹ ಗುಡಿಯ ಗೋಪುರದ ಹೊನ್ನ ಕಳಶವಾಗುತ್ತದೆ. ಗರ್ಭಗುಡಿಯ ಪುಣ್ಯ ವೇದಿಕೆಯಲ್ಲಿ ದೇವತಾಮೂರ್ತಿ ವಿಜೃಂಭಿಸಬೇಕು ಅಂತಂದರೆ ದಾಂಪತ್ಯಕ್ಕೆ ಮಗುವಿನ ದರ್ಶನವಾಗಬೇಕಾಗುತ್ತದೆ. ಹೀಗೆ ಜೀವನ ಮೀಮಾಂಸೆಯೊಂದನ್ನು ಸಮುದ್ರಮೂರ್ತಿ ಚಿತ್ರಾಂಗದೆಗೆ ಬಹಳ ಸುಂದರವಾದ ಉಪಮೆಗಳ ಮೂಲಕ ಅನಾವರಣ ಮಾಡು. ವತ್ಸ ವಾತ್ಸಲ್ಯಮಿಲ್ಲದ ವಿವಾಹಂ ವ್ಯರ್ಥಮೌ, ಮಗನಹಂ ನಿನ್ನ ಮಗನಾತನಂ ಮುದ್ದಿಪುದು ಲಾಲಿಪುದು ಪಾಲಿಪುದು ತಿದ್ದುವುದು ಗುರುವಾಗಿ ನೀನವಗೆ ಕಲಿಸುವುದು ಪೃಥಿವೀಶ ಕಲೆಗಳಂ ಜೀವದ್ವಯಂಗಳಂ ಕೆರಳಿ ಕಗ್ಗೊಲೆಗೈವ ಈ ಸಾಹಸಂ ಬೇಡವು ಜೀವದ್ವಯಂಗಳಂ ಕೆರಳಿ ಕಗ್ಗೊಲೆಗೈವ ಈ ಸಾಹಸಂ ಬೇಡವು ಆ
ಸಾಹಸಂಗೈದು ಬದುಕು ನಡೇ ಕೀರ್ತಿ ವೆತ್ತಿರು ತಪಸ್ವಿನಿಯಾಗಿ. ಸಮುದ್ರಮೂರ್ತಿಯ ಹಿತೋಪದೇಶ ಹೀಗೆ ಮುಂದುವರಿಯುತ್ತದೆ. ಮಗಳೇ ಚಿತ್ರಾಂಗದ, ವತ್ಸವಾತ್ಸಲ್ಯಮಿಲ್ಲದ ವಿವಾಹಂ ವ್ಯರ್ಥಮೌ. ಮಗುವಿನ ಪ್ರೀತಿಯನ್ನ ಕಾಣಬೇಕು ಅಂತ ಹಂಬಲಿಸದ ಮದುವೆ ನಿರರ್ಥಕ. ಆಧುನಿಕ ಕಾಲದ ವಿಪರೀತ ಆಲೋಚನೆಗೆ ಮಹಾಕಾವ್ಯ ಮಹಾಮೌಲ್ಯವೊಂದನ್ನು ಕಟ್ಟಿಕೊಡುತ್ತದೆ. ಇಲ್ಲಿ ಮಕ್ಕಳೇ ಬೇಡ ಎನ್ನುವುದು ದಾಂಪತ್ಯದ ಸಾರ್ಥಕ್ಕೆ ಅಲ್ಲ, ವತ್ಸ್ಯ ವಾತ್ಸಲ್ಯದಿಂದಲೇ, ಮಗುವಿನ ಪ್ರೀತಿಯಿಂದಲೇ ಮದುವೆ ಎನ್ನುವುದಕ್ಕೆ ಅರ್ಥ ಸಂಪತ್ತು ಒದಗಿ ಬರುವುದು. ಚಿತ್ರಾಂಗಿ, ಮುಂದೆ ನಿನಗೆ ಪುತ್ರೋದಯವಾಗುತ್ತದೆ. ಮಗನಹಂ ನಿನ್ನ ಮಗನಾತನಂ ಮುದ್ದಿಪುದು, ನಿನ್ನ ಗರ್ಭದಿಂದ ಉದಯಿಸುವಂತಹ ಶಿಶುವನ್ನ ನೀನು ಪ್ರೀತಿಯಿಂದ ಲಾಲಿಸಬೇಕು, ಪಾಲಿಸಬೇಕು, ತಿದ್ದಬೇಕು, ತೀಡಬೇಕು. ಗುರುವಾಗಿ ನೀನು ಅವನಿಗೆ ಜೀವನದ ಬೇರೆ ಬೇರೆ ಕಲೆಗಳನ್ನು ಕಲಿಸಿಕೊಡಬೇಕು. ಪೃಥಿವೀಶ ಕಲೆ ಅದರಲ್ಲಿ ಬಹಳ ಮುಖ್ಯವಾದದ್ದು. ಅರ್ಥಾತ್ ಕ್ಷತ್ರಿಯೋಚಿತವಾದಂತಹ ಲಕ್ಷಣಗಳು ಯಾವುದು, ಅವುಗಳನ್ನೆಲ್ಲ ನಿನ್ನ ಮಗನಿಗೆ ನೀನು ಬೋಧಿಸಬೇಕಾಗಿದೆ. ನಿನ್ನ ತಂದೆಗೆ ನೀನು ಮಗಳಾಗಿ ಹುಟ್ಟಿದೆ, ಗಂಡು ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಯನ್ನ ನಿನ್ನಲ್ಲಿ ಅವನು ಕಂಡು, ಗಂಡನ್ನ ಕಂಡು ಮರೆತ. ನಿನಗೆ ಗಂಡು ಮಗುವೇ ಹುಟ್ಟುತ್ತದೆಯಲ್ಲ ಮುಂದೆ, ಅಂತಹ ಮಗನನ್ನು ಪೃಥಿವೀಶ ಕಲೆಗಳಿಂದ ಶೋಭಿತನನ್ನಾಗಿ ಮಾಡುವಂತಹ ಬಹಳ ದೊಡ್ಡ ಕರ್ತವ್ಯ ಪ್ರಜ್ಞೆ ನಿನ್ನದಾಗಬೇಕು. ಅದನ್ನು ಬಿಟ್ಟು ನೀನು ಆತ್ಮಹತ್ಯೆಯನ್ನು ಮಾಡಿದರೆ ನಿನ್ನೊಳಗಿರುವಂತಹ ಮುದ್ದು ಕಂದನೂ ಕೂಡ ಸಾಯುತ್ತದೆ. ತನ್ಮೂಲಕ ತಾಯಿ ಮಕ್ಕಳಿರುವರನ್ನೂ ಕಳೆದುಕೊಳ್ಳಬೇಕಾದಂತಹ ದುರಂತ ಅದು. ಜೀವದ್ವಯಗಳನ್ನು ಈ ರೀತಿ ಕಗ್ಗೊಲೆಗೈಯುವಂತಹ ಸಾಹಸವನ್ನು ಮಾಡಬೇಡವ್ವ, ಇಂತಹ ಸಾಹಸದಿಂದ ಪ್ರಯೋಜನವಿಲ್ಲ. ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯ ನಿನಗೊದಗಬೇಕು. ನಡೆ ಮನೆಗೆ, ಕೀರ್ತಿಯನ್ನು ಸಂಪಾದಿಸಬೇಕು ಅಂತಂದರೆ ಮುಂದೊದಗುವಂತಹ ಕಷ್ಟಗಳನ್ನು ಎದುರಿಸಿ ನಿಲ್ಲುವಂತಹ ತಪಸ್ಸು ನಿನ್ನದಾಗಬೇಕು. ಒಬ್ಬಳು ತಪಸ್ವಿನಿಯಾಗಿ ನೀನು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎನ್ನುವಂತಹ ಇತ್ಯಾತ್ಮಕ ಮನೋಭಾವದ ಸಕಾರಾತ್ಮಕ ಚಿಂತನೆಯ ಉಪದೇಶವನ್ನು ಸಮುದ್ರ ರೂಪದಿಂದ ಭಗವಂತ ಮಾಡುತ್ತಾನೆ ಅನ್ನುವುದು ಬಹಳ ಮುಖ್ಯವಾಗಿ ನಾವು ಗ್ರಹಿಸಬೇಕಾದಂತಹ ವಿಶೇಷತೆ. ಕಾವ್ಯ ಇದಕ್ಕಿಂತ ದೊಡ್ಡ ಮೌಲ್ಯವನ್ನು ಏನು ತಾನೇ ಹೇಳಲು ಸಾಧ್ಯ? ಕ್ಷತ್ರಿಯೋಚಿತವಾಗಿ ರಾಜ ಸಂಭ್ರಮದಿಂದೆ ಬಭ್ರುವಾಹನನೆಂದು ಪೆಸರಿಟ್ಟು ಚಿತ್ರಾಂಗಿ ಪಾರ್ಥನ ಮರೆದಳೆನೆ ಅರ್ಭಕನ ಮೋಹದಿಂ ಪೆರ್ಮೆಯಿಂ ಮೊಲೆಯೂಡಿ ಪಾಲಿಸಿದಳಾತನಂ ಸಿಂಹಿಣಿ ಕಿಶೋರ ಕೇಸರಿಯಂ ಪೊರೆಯುವಂತೆ ಕೊಡಲಿಯಾಗಿ. ಕಾವ್ಯ ಕಥನಾತ್ಮಕವಾಗಿ ಮುಂದುವರಿಯುತ್ತಾ ಇದೆ. ಸಮುದ್ರದ ಹಿತೋಪದೇಶವನ್ನು ಕೇಳಿದಂತಹ ಚಿತ್ರಾಂಗದೆ ಮರಳಿ ಮಣಿಪುರದ ಅರಮನೆಯನ್ನು ಸೇರುತ್ತಾಳೆ. ಆ ರಮಣಿಗೆ 9 ತಿಂಗಳು ಕಳೆದು ಪುತ್ರೋತ್ಸವವಾಗುತ್ತದೆ.
ಮಗುವಿಗೆ ರಾಜ ಸಂಭ್ರಮದಿಂದ ಬಬ್ರುವಾಹನ ಎನ್ನುವಂತಹ ನಾಮಕರಣವನ್ನು ಮಾಡಲಾಗುತ್ತದೆ. ಚಿತ್ರಾಂಗದೆ ಮಗುವಿನ ಲಾಲನೆ ಪಾಲನೆಯಲ್ಲಿ ತನ್ನ ಮನಸ್ಸಿನಲ್ಲಿ ಉಂಟಾದಂತಹ ವಿಷಾದವನ್ನು ನೀಗುತ್ತಾಳೆ. ಪ್ರೀತಿಯಿಂದ ಬಬ್ರುವಾಹನನ್ನ ಸ್ತನ್ಯಪಾನವನ್ನು ನೀಡಿ ಹೆಣ್ಣು ಸಿಂಹವೊಂದು ತನ್ನ ಕಿಶೋರ ಕೇಸರಿಯನ್ನು ಹೇಗೆ ಪಾಲಿಸುತ್ತದೆಯೋ ಆ ರೀತಿಯಲ್ಲಿ ಬಬ್ರುವಾಹನನನ್ನು ಚಿತ್ರಾಂಗದೆ ಕಾಪಾಡುತ್ತಾಳೆ. ಬಗೆ ಬಗೆಯಾದಂತಹ ವಿದ್ಯೆಗಳನ್ನೆಲ್ಲ ಕಲಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ದಿನ ದಿನಕ್ಕೆ ಬಬ್ರುವಾಹನ ಶುಕ್ಲಪಕ್ಷದ ಚಂದ್ರನೋಪಾದಿಯಲ್ಲಿ ಬೆಳೆಯುತ್ತಾನೆ. ಶತ್ರು ರಾಷ್ಟ್ರಗಳ ರಾಜರುಗಳು ಕೂಡ ಬೆದರುವಂತಹ ಪರಾಕ್ರಮಶಾಲಿಯಾಗಿ ರಾಜಕುಮಾರ ಬೆಳೆಯುತ್ತಾನೆ. ದಿನ ಹೋದಂತೆ ವರ್ಷಗಳು ಕಳೆದಂತೆ ಚಿತ್ರಾಂಗದೆಯ ತಂದೆಯಾದ ಚಿತ್ರವಾಹನ ಮೃತನಾಗುತ್ತಾನೆ. ಆಗ ಚಿತ್ರಾಂಗದೆ ಮಗನಾದಂತಹ ಬಬ್ರುವಾಹನನಿಗೆ ರಾಜ್ಯಸೂತ್ರದ ಅಧಿಕಾರವನ್ನು ಕೊಟ್ಟು ಧರ್ಮಾಧರ್ಮದ ಸೂಕ್ಷ್ಮಗಳನ್ನು ತಿಳಿಯ ಹೇಳಿ ಅವನೊಬ್ಬ ಧರ್ಮಜ್ಞನಾದಂತಹ ರಾಜನಾಗುವ ಹಾಗೆ ನೀತಿಯನ್ನು ಉಪದೇಶಿಸ್ತಾಳೆ. ಅನೇಕ ಸಂವತ್ಸರಗಳು ಕಳೆಯುತ್ತವೆ. ಹರಿದುದು ನಿರಂತರಂ ಕಾಲ ನದಿ, ಯಾರು ಏನೇ ಆಗ್ತಾ ಇರಲಿ ಕಾಲ ಮಾತ್ರ ನದಿಯು ಪ್ರವಹಿಸಿದ ಹಾಗೆ ಹರಿಯುತ್ತಾ ಇರುತ್ತದೆ. ಆರು ತಿಂಗಳಿಗೆ ಮತ್ತೆ ಬಂದು ನೋಡುತ್ತೇನೆ ಎನ್ನುವ ಮಾತು ಕೊಟ್ಟಿದ್ದಂತಹ ಅರ್ಜುನ ಆಮೇಲೆ ಎರಡು ತಿಂಗಳ ಬಳಿಕ ಕಾಡಿಗೆ ಬಂದು ಚಿತ್ರಾಂಗದೆಯನ್ನು ಹುಡುಕುತ್ತಾನೆ. ಚಿತ್ರಾಂಗದೆ ಅಲ್ಲಿ ಇರುವುದಿಲ್ಲ. ಮತ್ತೆ ಅವನು ಹಸ್ತಿನಾವತಿಗೆ ಹಿಂದಿರುಗುತ್ತಾನೆ. ಸಹಜವಾದಂತಹ ರಾಜಕೀಯ ಘಟನೆಗಳು ಹಸ್ತಿನಾವತಿಯಲ್ಲಿ ನಡೆಯುತ್ತವೆ. ಮಹಾಭಾರತದ ಯುದ್ಧ ನಡೆಯುವ ವಿಚಾರವನ್ನೂ ಕೂಡ ಕಾವ್ಯ ಹೀಗೆ ಹೇಳುತ್ತದೆ. ಮುಂದೆ ಸಂಭವಿಸಿದ್ದು ನಿಯತಿ ಕೃತ ನಿಯಮದಿಂ ಕುರುಪಾಂಡು ಸಂಭವರ ಭೀಷಣ ರಣೋದ್ಯಮಂ ಮೈ ನವಿರ ನೊಡರಿಪ ಮಹದ್ಭವ್ಯ ಭಾರತಂ ಕಾಂಗೇಯ ದ್ರೋಣಾದಿ ಕರ್ಣ ದುರ್ಯೋಧನರ ಜೀವಕಾನನ ದಹನ ಪ್ರೋಜ್ವಲಂ ಮುರವೈರಿ ಪಾರ್ಥ ಧರ್ಮಜ ಭೀಮನಭಿಮನ್ಯು ಮೊದಲಪ್ಪ ವೀರರ ಯಶೋಕೇತನಾಂಕಿತ ನಿಕೇತನಂ ಆ ಮಹಾಘಟನೆಗಳ ಸಂಘಟ್ಟಣೆಯ ಮಧ್ಯೆ ಕಿಡಿಮಳೆಯ ನಟ್ಟು ನಡು ಸಿಡಿಮದ್ದಿನಂ ತೀರ್ಥ ಸಿತವಾಹನಂಗೆಲ್ಲಿ ಚಿತ್ರಾಂಗದೆಯ ನೆನವು. ಮಹಾಭಾರತದ ಮಹಾಸಂಗ್ರಾಮ ನಡೆದು ಹೋಗಿದೆ. ಅದೊಂದು ನಿಯತಿಕೃತ ನಿಯಮ. ಕೌರವರಿಗೂ ಪಾಂಡವರಿಗೂ ಭಯಂಕರವಾದಂತಹ ಕುರುಕ್ಷೇತ್ರ ಸಂಗ್ರಾಮ ನಡೆದಿದೆ. ಅದರಲ್ಲಿ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನರೇ ಮೊದಲಾದ ಪಟು ಭಟರು ನಾಶವಾಗಿ ಹೋಗಿದ್ದಾರೆ. ಶ್ರೀಕೃಷ್ಣನ ಕೃಪಾ ಕಟಾಕ್ಷದ ಪರಿಣಾಮವಾಗಿ ಧರ್ಮರಾಯ, ಭೀಮಸೇನ, ಅರ್ಜುನ, ಅಭಿಮನ್ಯು ಮೊದಲಾದವರ ಯಶೋಕೇತನಾಂಕಿತವಾದಂತಹ ವಿಜಯ ವಾರ್ತೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ. ಅಂತೂ ಇಂತೂ ಕೊನೆಗೆ ಪಾಂಡವರಿಗೆ ವಿಜಯ ಸಂಪ್ರಾಪ್ತವಾಗಿದೆ. ಇಂತಹ ಅನೇಕ ಘಟನೆಗಳ ಸಂಘಟನೆಯ ನಡುವೆ ಪಾರ್ಥನಿಗೆ ಚಿತ್ರಾಂಗದ ಪ್ರಕರಣವೇ ಮರೆತು ಹೋಗಿದೆ.
ಒಬ್ಬ ರಾಜಕೀಯ ಮುತ್ಸದ್ದಿಗೆ ತನ್ನ ಅಣ್ಣ ತಮ್ಮಂದಿರ ನಡುವೆ ದಾಯಾದಿ ಕಲಹ ಉಂಟು ಮಾಡಿದ ಕೌರವರನ್ನು ಸದೆಬಡಿಯುವ ಬಹಳ ದೊಡ್ಡ ಹೊಣೆಗಾರಿಕೆ ಇರುವಾಗ ಅರ್ಜುನ ತನ್ನ ವೈಯಕ್ತಿಕವಾದಂತಹ ಪ್ರಣಯವನ್ನು ನೆನಪಿಸಿಕೊಳ್ಳುವುದು ಎಷ್ಟು ಸಾಧು, ಸಹಜವೇ ಅಲ್ಲ. ಸ್ವಾಭಾವಿಕವಾಗಿ ಅವನಿಗೆ ಅದು ಮರೆತು ಹೋಗಿದೆ. ಕೌರವರನ್ನು ಸದೆಬಡಿದು ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಶ್ರೀಕೃಷ್ಣನಿಗೆ ತುಂಬ ಆಪ್ತ ಸಖನಾಗಿ ಅರ್ಜುನ ತನ್ನ ವಿಜಯ ಯಾತ್ರೆಯನ್ನು ನಡೆಸಿದ್ದಾನೆ. ಅಂತಹ ಕಿಡಿಮಳೆಯ ನಟ್ಟ ನಡು ಸಿಡಿಮದ್ದಿನಂತೆ ಇರುವ ಬಹಳ ಘೋರ ಯುದ್ಧದಲ್ಲಿ ಸರ್ವಸಮರ್ಥನಾಗಿ ಹೋರಾಡಿದಂತಹ ಶ್ವೇತವಾಹನ ಧನಂಜಯ ಪಾರ್ಥನಿಗೆ ಎಲ್ಲಿ ಚಿತ್ರಾಂಗದೆಯ ನೆನಹು ಅಂತ ಕಾವ್ಯ ನಮ್ಮನ್ನು ಪ್ರಶ್ನಿಸ್ತದೆ. ಅಂತೂ ನೋಂಪಿಯೊಳಿರುತ್ತಿರೆ ಬಭ್ರುವಾಹನಂ ತಾನೊರ್ಮೆ ತಾಯೆಡೆಗೆ ಬಂದು ಮಾತಿನ ನಡುವೆ ನೋಂಪಿಯುದ್ದೇಶ ಮಂ ಕೇಳೆ ಬೆಸಸಿದಳಾಕೆ ಧರ್ಮದ ಜಯಕ್ಕೆ ಪೇಡುತಿಹೆ ನೀಶನಂ ಋತದ ಖಡ್ಗಕ್ಕೆ ಸುವ್ರತದ ಪ್ರಾರ್ಥನೆಯಹುದು ಸಾಣೆ ಧರ್ಮದ ಮಹಾಭಾರತದ ಜಯಕ್ಕೆ ಪಾರ್ಥನ ಆ ಪೌರುಷವೆನಿತೋ ಚಿತ್ರೆಯ ಈ ವ್ರತದ ಪ್ರಾರ್ಥನಾ ಪೌರುಷಂ ತಾನನಿತೆ ವೇಲ್ಕುಂ ಎಂಬುದು ಶ್ರದ್ಧೆ ನನದು ಧರ್ಮದ ಮೇಲ್ಮೆಗಾಗಿ ಹೋರಾಡುವ ತಂ ಗೆಲ್ದರೆ ಅದಕಾತನ ಬಿಲ್ಬಲ್ಮೆಯೊಂದಲ್ತು ಕಾರಣಂ ಧರ್ಮಿಷ್ಠರಾದ ರಾಶೀರ್ವಾದ ಪೂರ್ಣ ಬಲಮಿಹುದಲ್ಲಿ ತಿಳಿ ದಿಟಂ ನಾನಂತೆ ಪಾರ್ಥನಾ ಗಾಂಡೀವ ಕಾಶೀರ್ವಚನ ಶಕ್ತಿಯಂ ನೀಡಿ ನೆರವಾದ ಪೆಂ ಎಷ್ಟೋ ಕಾಲ ಕಳೆದು ಹೋಗಿದೆ. ಚಿತ್ರಾಂಗದೆಯೂ ಕೂಡ ತಪಸ್ವಿನಿಯಾಗಿ ದಿನಗಳನ್ನು ಕಳೆಯುತ್ತಾ ಇದ್ದಾಳೆ. ಮಣಿಪುರದಲ್ಲಿ ಜನನಿಯಲ್ಲಿಗೆ ಬಂದು ವ್ರತಸ್ಥೆಯಾಗಿರುವಂತಹ ಚಿತ್ರಾಂಗದೆಯ ಇರವನ್ನು ಕಂಡು ಆ ವ್ರತದ ಉದ್ದೇಶ ಏನು ಎನ್ನುವುದನ್ನು ಪ್ರಶ್ನಿಸ್ತಾನೆ. ಮಗನ ಪ್ರಶ್ನೆಯನ್ನು ಕೇಳಿ ಚಿತ್ರಾಂಗದೆ ಅಂತರಾರ್ಥವನ್ನು ತಿಳಿಸ್ತಾಳೆ. ಮಗು, ನನ್ನ ಈ ವ್ರತ ಧರ್ಮದ ವಿಜಯಕ್ಕಾಗಿ ನಡೆಯುವಂತಹುದು. ನಾನು ಭಗವಂತನನ್ನು ಪ್ರಾರ್ಥಿಸುವುದು ಇಷ್ಟೇ, ಸದಾ ಧರ್ಮಕ್ಕೆ ಗೆಲುವಾಗಲಿ ಎಂದು. ಸತ್ಯ ಎನ್ನುವಂತಹ ಖಡ್ಗ ಅದು ಸಾಣೆಯನ್ನು ಪಡೆಯುವುದು ಹೇಗೆ ಅಂತಂದರೆ ವ್ರತನಿಷ್ಠವಾದಂತಹ ಪ್ರಾರ್ಥನೆಯ ಮೂಲಕ. ಯಾವಾಗ ಸುವ್ರತದ ಬೇಡಿಕೆ ಇರ್ತದೆಯೋ ಆಗ ಭಗವಂತ ಸತ್ಯ ಎನ್ನುವ ಖಡ್ಗಕ್ಕೆ ನಿಜವಾದಂತಹ ಶಕ್ತಿಯನ್ನು ನೀಡುತ್ತಾನೆ. ಚಿತ್ರಾಂಗದೆ ತನ್ನ ಮಗನಾದ ಬಭ್ರುವಾಹನನಿಗೆ ಈ ಹೋಲಿಕೆಯನ್ನು ಹೇಳಿ ನನ್ನ ನೋಂಪಿ, ನನ್ನ ವ್ರತ ಧರ್ಮಯುದ್ಧವಾದಂತಹ ಮಹಾಭಾರತದಲ್ಲಿ ಜಯಕ್ಕೆ ಗೆಲುವುಂಟಾಗಲಿ ಎನ್ನುವಂತಹ ಉದ್ದೇಶವನ್ನು ಹೊಂದಿದೆ ಎನ್ನುತ್ತಾಳೆ. ಅರ್ಜುನನ ಪೌರುಷ ಪರಾಕ್ರಮ ವಿಜಯವನ್ನು ಗಳಿಸಬಹುದು, ಆದರೆ ಅವನಿಗೆ ಪೂರಕವಾಗಿ ಈ ಚಿತ್ರಾಂಗದೆಯ ಪ್ರಾರ್ಥನಾ ಬಲವೂ ಕೂಡ ಸೇರಿಕೊಳ್ಳಬೇಕು ಎನ್ನುವ ಮಾತನ್ನು ಹೇಳ್ತಾರೆ. ಕುವೆಂಪು ಅವರ ದರ್ಶನ
ಇಂತಹ ಕಡೆಗಳಲ್ಲಿ ಸ್ಪಷ್ಟವಾಗುತ್ತದೆ. ಪ್ರಾರ್ಥನೆಯ ಮೂಲಕ ಅಲೌಕಿಕವಾದಂತಹ ಶಕ್ತಿಯನ್ನು ಮೆಚ್ಚಿಸಬಹುದು ಎನ್ನುವುದು ಕುವೆಂಪುವರ ದರ್ಶನ ಧ್ವನಿ. ಚಿತ್ರಾಂಗದೆಯ ಪ್ರಾರ್ಥನೆಯೂ ಕೂಡ ಅರ್ಜುನನ ವಿಜಯಕ್ಕೆ ಹೇತುವಾಗಿದೆ ಎನ್ನುವ ಅಂಶವನ್ನು ಈ ಕಾವ್ಯ ಕಟ್ಟಿಕೊಡುತ್ತದೆ. ಯಾವಾಗಲೂ ಧರ್ಮೋದ್ಧಾರದ ದೃಷ್ಟಿಯಲ್ಲಿ ಹೋರಾಟ ನಡೆಸುವಾಗ ಹೋರಾಟ ನಡೆಸುವವನ ಧನುರ್ವಿದ್ಯೆಯೇ ಮುಖ್ಯವಾಗುವುದಿಲ್ಲ, ಅದಕ್ಕೆ ಪೂರಕವಾಗಿ ಧರ್ಮಿಷ್ಠರಾದವರ ಸಜ್ಜನರ ಸತ್ಕರ್ಮಾನುಷ್ಠಾನವನ್ನು ಮಾಡುತ್ತಿರುವಂತಹ ಅವರ ಹರಕೆಯ ಪೂರ್ಣ ಬಲವೂ ಕೂಡ ಅಗತ್ಯವಾಗುತ್ತದೆ ಎನ್ನುವ ಮಾತನ್ನು ಚಿತ್ರಾಂಗದೆ ಬಬ್ರುವಾಹನನಿಗೆ ಹೇಳಿ ನನ್ನ ಈ ವ್ರತ ಸತ್ಯದ ಗೆಲುವಿಗೆ ಧರ್ಮದ ವಿಜಯಕ್ಕೆ ಕಾರಣವಾಗಲಿ ಅನ್ನುವುದು ನನ್ನ ಉದ್ದೇಶ ಎಂದು ಹೇಳ್ತಾನೆ. ತಾಯ ನುಡಿಯನಾಲಿಸಿ ಮಗಂ ಹೇಳಿದನು, ಕಣ್ಣಿನಲಿ ಹನಿ ತುಂಬಿ ತಾನು ಕುರುಭೂಮಿಗೆಯಿದಿ ಧರ್ಮದ ಜಯಕ್ಕೆ ನೆರವಾಗಿ ಮಣಿಪುರದ ಕೀರ್ತಿಗೆ ಕಲಶವಿಟ್ಟು ಬಹೆನೆಂದು ಕರೆಯದೆಯೇ ತೆರಳುವುದು ನೆಲದೊಡೆಯರಿಗೆ ತಗುವ ಮರ್ಯಾದೆಯಲ್ಲ ಎಂದೊರೆಯೇ ಜನನಿ ಮಗನದಕ್ಕೆ ಸುಯಿದು ತಾನು ಎಂದಾದರೊಂದು ದಿನಂ ಅರ್ಜುನಗೆ ಮಾರಾಂತು ಕದನ ಮುಖದಲ್ಲಿ ತಂದ ದಟುಮಂ ತೇಜಮಂ ತೋರಿ ಮುಂದಾವಗಂ ಮಣಿಪುರದ ದೊರೆಗಳಂ ಮರೆಯದಂದದಿ ಮಾಳ್ಪನೆಂದುರಿದು ನುಡಿಯೇ ಮರೆಯದಂದದಿ ಮಾಳ್ಪನೆಂದುರಿದು ನುಡಿಯೇ ಕಂಪಿಸಿ ತಾಯಿ ತಿಳಿಯದ ಶಂಕೆಯಿಂ ಸಂತೈಸಿ ಕಳುಹುತೆ ಕುಮಾರನಂ ಕೈ ಮುಗಿದು ಕಣ್ಮುಚ್ಚಿ ಬೇಡಿದಳ್ ಸುರರಂ ಪೊರೆಯಿಮಂದು. ಜನನಿಯಾದ ಚಿತ್ರಾಂಗದೆಯ ಮಾತುಗಳನ್ನು ಕೇಳಿದಂತಹ ಬಬ್ರುವಾಹನ ಭಾವ ನಿರ್ಭರತೆಯಿಂದ ನಿಂತುಕೊಳ್ಳುತ್ತಾನೆ. ತಾನೂ ಕೂಡ ಕುರುಕ್ಷೇತ್ರದ ಭೂಮಿಗೆ ಹೋಗಿ ಧರ್ಮದ ವಿಜಯ ಸ್ಥಾಪನೆಗಾಗಿ ಸಹಕರಿಸಬಹುದಾಗಿತ್ತು, ಆ ಮೂಲಕ ಮಣಿಪುರಕ್ಕೆ ಕೀರ್ತಿಯನ್ನು ತರುವಂತಹ ಸಾಧನೆಯನ್ನು ಮಾಡಬಹುದಾಗಿತ್ತು ಅಂತ ಹೇಳುತ್ತಾನೆ. ಆಗ ಚಿತ್ರಾಂಗದೆ ಮಗನನ್ನ ಸಮಾಧಾನಿಸುವುದಕ್ಕಾಗಿ ಕರೆಯದೆಯೇ ತೆರಳುವುದು ನೆಲದೊಡೆಯರಿಗೆ ತಗುವ ಮರ್ಯಾದೆಯಲ್ಲ ಎನ್ನುವ ಮಾತಿನಿಂದ ಅವನನ್ನು ಸಂತೈಸುತ್ತಾನೆ. ಆದರೆ ಮಗನಾದಂತಹ ಬಬ್ರುವಾಹನನಿಗೆ ತಾನು ಎಂದಾದರೂ ಒಂದು ದಿವಸ ಅರ್ಜುನನ ಎದುರುಗಡೆಗೆ ಮಾರಾಂತು ತನ್ನ ರಣಪರಾಕ್ರಮವನ್ನು ಪ್ರಕಟಿಸಬೇಕು ಎನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಕದನ ಮುಖದಲ್ಲಿ ಅರ್ಜುನನ ಎದುರುಗಡೆ ತನ್ನ ಅಧಟುವನ್ನು ತೋರಿಸಬೇಕು, ತನ್ನ ಶಸ್ತ್ರವಿದ್ಯಾ ಕೌಶಲವನ್ನು ಪ್ರದರ್ಶಿಸಬೇಕು. ಆ ಮೂಲಕ ಮಣಿಪುರದ ದೊರೆಗಳು ಕೂಡ ಧರಣಿತಳದಲ್ಲಿ ವಿಕ್ರಮಿಗಳು ಎನ್ನುವುದನ್ನು ಪ್ರತಿಷ್ಠಾಪಿಸಬೇಕು ಎಂದು ತನ್ನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದಾಗ ತಾಯಿ ಚಿತ್ರಾಂಗದೆಯ ಹೃದಯ ಕಂಪನವಾಗುತ್ತದೆ. ಈ ಮಗ ಬಬ್ರುವಾಹನ ತನ್ನ ಪತಿಯಾದ ಅರ್ಜುನನೊಂದಿಗೆ ಯುದ್ಧ ಮಾಡುವಂತಹ ಅಪೇಕ್ಷೆಯನ್ನಿರಿಸಿಕೊಂಡಿದ್ದಾನಲ್ಲ ಎಂದು ಮನದೊಳಗೆ ಕಂಪಿಸಿ ನಡುಗಿ ತಾಯಿ ಹೃದಯದಿಂದ ಮಗನನ್ನು ಸಂತೈಸುತ್ತಾಳೆ. ಕುಮಾರ, ಅಂತಹ ಅವಶ್ಯಕತೆ ಈಗಿಲ್ಲ,
ದೇವತೆಗಳು ಧರ್ಮ ಗೆಲ್ಲುವಂತಹ ಆಶೀರ್ವಾದ ಮಾಡುತ್ತಾರೆ. ಮಗನೇ ಯೋಚಿಸಬೇಡ ಎಂದು ಕಣ್ಮುಚ್ಚಿ ಗಗನದೇವತೆಗಳನ್ನು ಪ್ರಾರ್ಥಿಸ್ತಾಳೆ ಚಿತ್ರಾಂಗ. ಬತ್ತಿಸಿ ನೃಪಾಲರಾಟೋಪಮಂ ಕೋಪದಿಂ ನೀಲಧ್ವಜನ ಮುರಿದು ಹಂಸಧ್ವಜನ ಗೆಲ್ದು ಸೋಲಿಸಿ ಪ್ರಮೀಲಯಂ ಲಕ್ಷ್ಮಿ ಅನಿವಾಸ ಮನೆ ಸ್ವರ್ಣ ಸಂಪತ್ತಿ ನಿಂ ಮೇರು ವಿಂಗಡೆಯಾಗಿ ಕಣ್ಣು ಕೋರೈಸೆ ರಾಜಿಪ ರಾಜಧಾನಿಗಳ ಸೂಲಿ ಸೂಲಿದು ಸೂರೆಗೊಂಡು ಆ ಪ್ರಾರ್ಥನೆಯೇ ಕಂಡು ಮಣಿಪುರದ ಸಿರಿಗೆ ಬೆರಗಾಗಿ ಕೇಳಿದನಂದು ಹಂಸಧ್ವಜನ ಕುರಿತು ನಾಡಿನ ರಸಾರೆಂದು. ಕಾಲಚಕ್ರ ತಿರುಗುತ್ತಾ ಇದೆ. ಹಸ್ತಿನಾವತಿಯಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗಿದೆ. ಅನಂತರ ವೇದವ್ಯಾಸರ ಮಾರ್ಗದರ್ಶನದಂತೆ ದಾಯಾದಿಗಳನ್ನು ಕೊಂದ ಪಾಪ ಪರಿಹಾರಾರ್ಥವಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡುತ್ತಾನೆ ಯುಧಿಷ್ಠಿರ. ಅದಕ್ಕನುಗುಣವಾಗಿ ಕುದುರೆಯ ಬೆಂಗಾವಲಿಗೆ ಅರ್ಜುನ ನಿಂತು ಅನೇಕ ರಾಜ ಮಹಾರಾಜರುಗಳನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಬರುತ್ತಾನೆ. ನೀಲಧ್ವಜ, ಹಂಸಧ್ವಜ, ಪ್ರಮೀಳೆ, ಸುಧನ್ವ ಮುಂತಾದ ಮಹಾಮಹಾವೀರರ ವಿರುದ್ಧ ಹೋರಾಡಿ ವಿಜಯವನ್ನು ಸಂಪಾದಿಸಿದಂತಹ ಅರ್ಜುನ ಅನಂತರ ಮಣಿಪುರದ ಸೀಮೆಗೆ ಬರ್ತಾನೆ. ಸಹಜವಾಗಿಯೇ ಅರ್ಜುನ ತನ್ನ ಹತ್ತಿರವಿರುವಂತಹ ಹಂಸಧ್ವಜ ಭೂಪತಿಯ ಹತ್ತಿರ ಪ್ರಶ್ನೆ ಮಾಡ್ತಾನೆ, ಇದು ಯಾವ ನಗರ, ಇಷ್ಟು ಸಂಪತ್ತಿನಿಂದ ಕಂಗೊಳಿಸುತ್ತಾ ಇದೆಯಲ್ಲ, ಏನಿದು ಎಂದು ಬೆರಗಿನಿಂದ ಈ ನಾಡಿನ ಚಕ್ರವರ್ತಿ ಯಾರು, ಅರಸ ಯಾರು ಅಂತ ಪ್ರಶ್ನಿಸಿದಾಗ ಹಂಸಧ್ವಜ ಅರ್ಜುನನಿಗೆ ನಿವೇದಿಸಿಕೊಳ್ಳುತ್ತಾನೆ ಮಣಿಪುರದ ವಿಶೇಷತೆಯನ್ನು. ಏನನೆಂಬೆನು ಪಾರ್ಥ ಈ ಹೊಳಲಿನ ರಸನಿಗೆ ಸಿದ್ದಾಯಕಾಗಿ ನಾವನಿ ಬರುಂ ತಪ್ಪದೆಯೇ ಪ್ರತಿ ವರ್ಷ ಕೊಂದು ಸಾಸಿರ ಬಂಡಿ ಚಿನ್ನ ಮಂತೆತ್ತು ಬಹೆವು ಅಲ್ಲದಿರೆ ದಂಡನೆ ಎಂದು ಬೆದರಿ ತಂಗೆ ಸಚಿವಂ ಸುಬುದ್ಧಿ ಮೇಣೀತನ ವಾಹಿನಿಯ ವಾರ್ಧಿಯನ್ನೀಸಬಲ್ಲವರಿಲ್ಲ ಲೋಕದಲ್ಲಿ ಪೆಸರಾತನಿಗೆ ಬಭ್ರುವಾಹನಂ ಕರುಣೆಯಲಿ ನಯವಿನಯಗಳಲಿ ಮೇಣದಟಿನಲಿ ಸಂಸ್ಕೃತಿಯ ಸೌಜನ್ಯ ಭಕ್ತಿಯಲಿ ಸೊಬಗಿನಲಿ ಸರ್ವ ಸಂಪನ್ನತೆಯೊಳು ಆತಂಗೆ ಸಮನಿಲ್ಲ ತ್ರೈಜಗದೊಳುಂ ಪುಣ್ಯ ಪುರುಷನಾತಂಗೆ ಗುರು ಆತನ ಜನನಿಯಂತೆ ವರ ತಪಸ್ವಿನಿಯಾಗಿ ದೇಶದಭ್ಯುದಯ ಕುಂದಾಶೀರ್ವಚನಮಾಗಿ ನಗರೋಪವನದೊಳ್ ಎಲೆವನೆಯೊಳ್ಳಿರುತಿಹಳಂತೆ ಪೆಸರಾಕೆಗೆ ಆ ದೇವಿಗೆರ್ಪುದೈ ಆ ದೇವಿಗೆ ಪೆಸರಾಕೆಗೆ ದೇವಿಗೆರ್ಪುದೈ ಚಿತ್ರಾಂಗದೆ. ಈ ನಾಡಿನ ಅರಸ ಯಾರು ಎನ್ನುವಂತಹ ಅರ್ಜುನನ ಪ್ರಶ್ನೆಗೆ ಹಂಸಧ್ವಜ ಈ ರೀತಿಯಾಗಿ ಉತ್ತರ ಕೊಡುತ್ತಾನೆ. ಪಾರ್ಥ ಮಹಾಶಯ, ಈ ಪಟ್ಟಣದ ಅರಸನಿಗೆ ನಾವೆಲ್ಲ ಪ್ರತಿ ವರ್ಷ 1,000 ಬಂಡಿ ಚಿನ್ನವನ್ನು ಕಾಣಿಕೆಯಾಗಿ ಕಟ್ಟುವಂತಹ ರಾಜರಿದ್ದೇವೆ.
ಅಷ್ಟೂ ಸಮರ್ಥನಾದಂತಹ ರಾಜನಿವನು. ಇವನಲ್ಲಿರುವಂತಹ ಸೇನಾ ಸಾಗರವನ್ನು ಯಾರೂ ಕೂಡ ವಿರೋಧಿಸುವ ಹಾಗಿಲ್ಲ. ಈತನ ವಾಹಿನಿಯ ವಾರ್ಧಿಯನ್ ಈಸಬಲ್ಲವರಿಲ್ಲ. ಅಂತಹ ಪರಾಕ್ರಮಿ ಈ ಮಣಿಪುರದ ಅರಸು. ಅವನ ಹೆಸರೇ ಬಬ್ರುವಾಹನ ಎಂಬುದಾಗಿ. ಕೇವಲ ಪರಾಕ್ರಮಿಯಲ್ಲ, ಕರುಣೆಯಲ್ಲಿ, ನಯವಿನಯಗಳಲ್ಲಿ, ಧನುರ್ವಿದ್ಯೆಯಲ್ಲಿ, ಸಂಸ್ಕೃತಿ ಸೌಜನ್ಯಗಳಲ್ಲಿ, ಭಕ್ತಿಯಲ್ಲಿ ಸರ್ವ ಸಂಪನ್ನನಾಗಿದ್ದಾನೆ ಈ ಬಬ್ರುವಾಹನ. ಇವನಿಗೆ ಯಾರೂ ಮೂರು ಲೋಕದಲ್ಲಿ ಸಮರಾದವರಿಲ್ಲ. ಅಂತಹ ಮಹಾನ್ ವ್ಯಕ್ತಿತ್ವವುಳ್ಳಂತಹ, ಗುಣಾತಿಶಯವುಳ್ಳಂತಹ ಬಬ್ರುವಾಹನ ಈ ನಾಡಿನ ಅರಸ. ಆ ಪುಣ್ಯ ಪುರುಷನಿಗೆ ಗುರುವಾದದ್ದು ಅವನ ಹೆತ್ತ ತಾಯಿ. ತಾಯಿಯಿಂದಲೇ ಎಲ್ಲ ಶಸ್ತ್ರವಿದ್ಯೆಯನ್ನು ಕಲಿತಂತಹ ವೀರ ವಿಕ್ರಮಿಯವನು. ದೇಶದ ಅಭ್ಯುದಯಕ್ಕೆ ಆಶೀರ್ವಚನ ಸ್ವರೂಪಿಯಾಗಿರುವಂತಹ, ತಪಸ್ವಿನಿಯಾದಂತಹ ಆ ತಾಯಿ ಮಣಿಪುರದ ಹೊರಗೆ, ನಗರ ಪರಿಧಿಯ ಹೊರಗೆ, ಉಪವನದಲ್ಲಿ ಪರ್ಣಕುಟೀರವೊಂದನ್ನು ಕಟ್ಟಿಕೊಂಡು ಆ ದೇವಿ ತಪಸ್ಸು ಮಾಡ್ತಾ ಇದ್ದಾಳೆ. ಅಂತಹ ಆ ದೇವಿಯ ಹೆಸರೇ ಚಿತ್ರಾಂಗದೆ ಎಂದು. ಅವಳ ಕಥೆ ಚಿತ್ರಾಂಗದೆಯ ಕಥೆ ವಿಚಿತ್ರಮೆಂದಾಡುವರ್ ಚಿತ್ರವಾಹನಗಾಕೆಯೊಬ್ಬಳೆ ಕುವರಿಯಾಗಿ ಜನಿಸೆ ಮಗಳಂ ಮಗನೆ ಎಂದೊಲಿದು ಸಲಹಿದನು ಆಣ್ಮರ್ಗೆ ತಗುವ ಕಲ್ಪಿಯ ಕಲಿಸಿ ಜೌವನದಿ ಬೇಂಟೆಗೆನುತ ಆಕೆ ಕಾಡೊಳಗಲೆಯುತ್ತಿರಲ್ ಒರುವ ಗೈರಿ ಕವಸನವೇಶಿ ಸುರಪುರುಷನೈತರಲ್ ಕಣ್ಬೇಟವಗ್ಗಲಿಸಿ ಗಾಂಧರ್ವ ವಿಧಿಯಿಂದೆ ಮದುವೆ ನಿಲೆ ಬಭ್ರುವಾಹನ ಜನನಮಾಯ್ತೆಂದು ಕರ್ಣ ಪ್ರತೀತಿಯಿದೆ ದಿಟಮೆಂತೋ ನಾನರಿಗೆ. ಹಂಸಧ್ವಜ ಅರ್ಜುನನಿಗೆ ಚಿತ್ರಾಂಗದೆಯ ಕಥೆಯನ್ನ ಬಿತ್ತರಿಸಲಿಕ್ಕೆ ತೊಡಗುತ್ತಾನೆ. ಆ ಚಿತ್ರಾಂಗದೆಯ ಕಥೆಯೋ ಬಹಳ ವಿಚಿತ್ರವಾದದ್ದು. ಮಣಿಪುರದ ಅರಸನಾದಂತಹ ಚಿತ್ರವಾಹನನಿಗೆ ಆ ಚಿತ್ರಾಂಗದೆ ಒಬ್ಬಳೇ ಕುವರಿಯಾಗಿ ಜನಿಸ್ತಾಳೆ. ಬೇರೆ ಗಂಡು ಮಕ್ಕಳಿಲ್ಲ. ಆದುದರಿಂದ ಈ ಪುತ್ರಿಯನ್ನೇ ಪುತ್ರನೆನ್ನುವ ರೀತಿಯಲ್ಲಿ ಪೋಷಿಸ್ತಾನೆ ತಂದೆಯಾದಂತಹ ಚಿತ್ರವಾಹನ. ಅಷ್ಟೇ ಅಲ್ಲ, ಲೋಕದಲ್ಲಿ ಇತರ ವೀರರಿಗೆ ಕಲಿಸುವಂತಹ ರೀತಿಯಲ್ಲಿಯೇ ಧನುರ್ವಿದ್ಯೆಯನ್ನು ಕಲಿಸಿಕೊಡುತ್ತಾನೆ. ಸಕಲ ಶಾಸ್ತ್ರಗಳನ್ನು ಕಲಿತುಕೊಂಡಂತಹ ಚಿತ್ರಾಂಗದೆ ತಾರುಣ್ಯದಲ್ಲಿ ಒಮ್ಮೆ ಮೃಗಯಾ ವಿಹಾರಕ್ಕಾಗಿ ಕಾಡಿಗೆ ಹೋಗುತ್ತಾಳೆ. ಹಾಗೆ ಕಾಡಿನೊಳಗೆ ಅಲೆದಾಡುತ್ತಿರುವಾಗ ಸನ್ಯಾಸ ವೇಷವನ್ನು ಧರಿಸಿದಂತಹ ದೇವತಾ ಪುರುಷನನ್ನು ಕಂಡು ಮೋಹಪರವಶಳಾಗುತ್ತಾಳೆ. ಗಾಂಧರ್ವ ವಿಧಿಯಿಂದ ಅವರಿರುವರಲ್ಲಿ ವಿವಾಹವೂ ಕೂಡ ನಡೆಯುತ್ತದೆ ಕಾಡಿನಲ್ಲಿ. ಹಾಗೆ ಒಂದಾದಂತಹ ಆ ಸತಿಪತಿಗಳಿಗೆ ಈ ಬಬ್ರುವಾಹನ ಎನ್ನುವ ಅರಸ ಮಗನಾಗಿ ಹುಟ್ಟುತ್ತಾನೆ ಎನ್ನುವಂತಹ ಕಥೆ ಕರ್ಣಾಕರ್ಣಿಕೆಯಾಗಿ ನಾವು ಕೇಳಿದ್ದೇವೆ. ಸತ್ಯವೋ ಸುಳ್ಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಂಸಧ್ವಜ. ಈ ಮಾತನ್ನು ಕೇಳಿದಾಗ ಅರ್ಜುನನ ಮನಸ್ಸಿನಲ್ಲಿ ಹಳೆಯ ಕಥೆಗಳೆಲ್ಲ ನೆನಪಾಗುತ್ತದೆ. ಹಂಸಧ್ವಜನ ನುಡಿಯ ಕೇಳುತ್ತ ಅರ್ಜುನನ ಎದೆಯ ಗಹ್ವರ ಗಹನದಲ್ಲಿ ಮೂಡಿತು. ಅರ್ಜುನನೆದೆಯ ಗಹ್ವರ ಗಹನದಲ್ಲಿ ಮೂಡಿತೊಂದತಿ ದೂರದ ದೂರ ಸ್ಮೃತಿ ಮುನ್ನ ಬಹುವತ್ಸರಗಳಾಚೆ ಕಾನನದ ಮನೆ
ಸಂದೆಯದಿಂದೆ ಬಂದು ಕಂಡರ್ಜುನಂಗಳಿದುದು ಮನದ ಶಂಕೆ. ಹಂಸಧ್ವಜನ ಮಾತುಗಳನ್ನ ಕೇಳಿದಾಗ ಅರ್ಜುನನ ಮನಸ್ಸೆಂಬ ಕಾಡಿನಲ್ಲಿ ಹೊಸ ದೃಶ್ಯವೊಂದು ನೆನಪಾಗುತ್ತದೆ. ಅನೇಕ ವರ್ಷಗಳ ಹಿಂದೆ ತಾನೂ ಕೂಡ ಆ ಕಾನನದ ಮಧ್ಯದಲ್ಲಿ ಸನ್ಯಾಸಿ ವೇಷದಿಂದ ತಪಸ್ಸು ಮಾಡುತ್ತಿರುವಂತಹ ಚಿತ್ರ ಸ್ಮರಣೆಗೆ ಬರುತ್ತದೆ. ಆ ಹೊತ್ತು ಯತಿವೇಷಿಯಾಗಿ ತಾನಿರುವಾಗ ಒಬ್ಬಳು ಹೆಣ್ಣು ಬಂದು ಒಲುಮೆಯ ಮಾತನ್ನಾಡಿದುದು, ಆಮೇಲೆ ಅವಳು ಕಣ್ಮರೆಯಾಗಿ ಹೋದದ್ದು. ಆ ಹೆಣ್ಣೇ ಚಿತ್ರಾಂಗದ ಇರಬಹುದೇ ಎನ್ನುವ ಸಂದೇಹ ಅರ್ಜುನನನ್ನು ಕಾಡುತ್ತದೆ. ಏನು ಮಾಡೋಣ? ಬಹಳ ಯೋಚನೆ ಮಾಡಿ ಮನಸ್ಸಿನಲ್ಲಿ ಆ ಶಂಕೆ ಹೆಚ್ಚಾಗಿ ಅರ್ಜುನ ರಾತ್ರಿಯ ಹೊತ್ತು ಬಿಡಾರದಲ್ಲಿ ತಂಗಿದವನೇ ನಗರದ ಹೊರಾವರಣಕ್ಕೆ ಹೋಗಿ ಪರ್ಣಕುಟೀರದಲ್ಲಿರುವಂತಹ ಚಿತ್ರಾಂಗದೆಯನ್ನು ಕಂಡು, ಓಹ್, ನಾನಂದು ಕಂಡವಳು ಇವಳಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬರುತ್ತಾನೆ. ಇವಳು ಅವಳಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದು ಸೇನಾ ಶಿಬಿರಕ್ಕೆ ಅರ್ಜುನ ಮರಳಿ ಬರುತ್ತಾನೆ. ಮರುದಿನದ ಯುದ್ಧದ ಪ್ರತೀಕ್ಷೆಯಲ್ಲಿ ಅರ್ಜುನ ಮತ್ತು ಅವನ ಸೇನೆ ಬಿಡಾರದಲ್ಲಿ ತಂಗಿರ್ತದೆ. ಅತ್ತ ಅತ್ತ ಕಾಹಿನ ಭಟರ್ ತನಗೆ ತಂದಿತ್ತ ಆ ಜನ್ನ ಗುದುರೆಯ ಹಣೆಯ ಉರವಣೆಯ ಒಕ್ಕಣೆಯ ಪಟ್ಟ ಲಿಖಿತದ ಕನಕದೋಲೆಯಂತಾನೋದಿ ಸಾಹಸಂ ಲಭಿಸಿ ತಂದುರ್ಕೆ ಹದಿನುರಿದೆದ್ದು ಹಗೆ ಗೊಲೆಗೆ ತಾಯಿಯ ಆಶೀರ್ವಾದ ಮಂಪಡೆಯೇ ಪುರವನದ ನಡುವೆದ್ದ ಪರ್ಣಶಾಲೆಗೆ ಜವದಿ ರಯಗತಿಯನೈ ತಂದನು ಆ ಇಂದ್ರಜ ತನೂಜಂ. ಒಂದು ಕಡೆ ಅಶ್ವಮೇಧದ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ ಅರ್ಜುನ ಮತ್ತು ಅವನ ಸಹಚರರ ಪಡೆ, ಇತ್ತ ಅಶ್ವಮೇಧದ ಕುದುರೆಯ ಹಣೆಯಲ್ಲಿ ಬರೆದಂತಹ ಲಿಖಿತವನ್ನು ಕಾವಲು ಭಟರು ತಂದು ಬಬ್ರುವಾಹನನಿಗೆ ನೀಡಿದಾಗ ಅದರ ಒಕ್ಕಣೆಯನ್ನು ಓದಿ ವಿಷಯ ಸ್ಪಷ್ಟವಾಗುತ್ತದೆ ಬಬ್ರುವಾಹನನಿಗೆ. ಕನಕದೋಲೆಯ ಪಟ್ಟಲಿಖಿತದ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಇದನ್ನು ವೀರರಾದವರು ಕಟ್ಟಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಬ್ರುವಾಹನ ಬರುತ್ತಾನೆ. ಕಾಳೆಗಂಗೊಡೆ ಮನಮಾಡಿ, ಕಟ್ಟುವಂತಹ ಸಾಮರ್ಥ್ಯ ಇಲ್ಲದಿದ್ದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು, ನಾವ್ಯಾಕೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವುದು ವೀರವಿಕ್ರಮಿಯಾದಂತಹ ಬಬ್ರುವಾಹನನ ನಿಲುವು. ಹಾಗಾಗಿ ಯುದ್ಧವನ್ನೇ ಮಾಡುವುದು ಎನ್ನುವುದನ್ನು ನಿರ್ಧರಿಸಿದಂತಹ ಬಬ್ರುವಾಹನ ವೈರಿಗಳನ್ನು ಹೊಡೆದೋಡಿಸುವಂತಹ ಯುದ್ಧಕ್ಕೆ ಉದ್ಯುಕ್ತನಾಗುವ ಮೊದಲು ಜನನಿಯ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಕಾರಣಕ್ಕೆ ಉಪವನದೊಳಗಿರುವ ಪರ್ಣಶಾಲೆಗೆ ಬರುತ್ತಾನೆ. ಆ ಪರ್ಣಶಾಲೆಯಲ್ಲಿ ತಾಯಿ ಚಿತ್ರಾಂಗದೆ ವ್ರತಸ್ಥೆಯಾಗಿರುವುದನ್ನು ತಿಳಿದ ಬಬ್ರುವಾಹನ ಅತ್ಯಂತ ಉತ್ಸಾಹದಿಂದ ವೇಗವಾಗಿ ಬಂದು ತಾಯಿಗೆ ನಮಸ್ಕಾರ ಮಾಡುತ್ತಾನೆ. ಮಗನನ್ನು ಎತ್ತಿದ ತಾಯಿ ಚಿತ್ರಾಂಗದೆ ಈ ರೀತಿಯಾಗಿ ಹೇಳುತ್ತಾಳೆ, ಮಗನೇ ಮಗನೇ ಮನ್ನಿಸು ನಿನ್ನ ಮಾತೆಯ ಅಧೈರ್ಯಮಂ
ನಾಂಚುತಿ ಹೇಳೈ ನಿನ್ನ ಕಲಿತನಕ್ಕೆ ಎನ್ನೆರ್ದೆಯ ಹೆದರಿಕೆಯ ಹೆಣ್ಣು ನಾಂಚುತಿ ಹೇಳೈ ನಿನ್ನ ಕಲಿತನಕ್ಕೆನ್ನೆರ್ದೆಯ ಹೆದರಿಕೆಯ ಹೆಣ್ಣು ಸಾಹಸಿ ವೀರ ದುರಧೀರ ಕಲಿ ನಿನಗೆ ರುಚಿಸದಿರ್ದೊಡಂ ಎನ್ನ ಸಾತ್ವಿಕತೆ ದೀನ ವಾಣಿಯನಾಲಿಸಿ ಧರ್ಮನಂದನಂ ಪೂಜ್ಯನಾತನ ತುರಗಮೇಧಮುಂ ಧರ್ಮಕೃತಿ ಧರ್ಮ ಸಂಸ್ಥಾಪಕಂ ಶ್ರೀಕೃಷ್ಣನು ಈ ಕ್ರತುಗೆ ಜೀವಾತುವಾಗಿ ಹಂ ಧರ್ಮಾನುಜಾರ್ಜುನಂ ಬಂದಿಹನು ಪುಣ್ಯಕೃತಿ ಹಯಮೇಧ ಕೋಸುಗಮೆ ಕುದುರೆ ಬೆಂಗಾವಲ್ಗೆ ಪುಣ್ಯಮಂ ಪ್ರತಿಭಟಿಸಿ ನಿಲ್ಲುವುದು ಧರ್ಮ ಮಲ್ತು ಮಗನೇ ಬಬ್ರುವಾಹನ. ತಾಯಿ ಪ್ರೀತಿಯಿಂದ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಮಗನೇ, ವೀರವಿಕ್ರಮದಿಂದ ಹೊರಟ ನಿನ್ನ ನಾನು ನೋಡಿ ಅಧೈರ್ಯದ ಮಾತನ್ನು ಹೇಳುತ್ತಿದ್ದೇನೆ ಅಂತ ಭಾವಿಸಬೇಡ. ಈ ರೀತಿಯ ಮಾತುಗಳನ್ನು ಹೇಳಲು ಒಂದು ರೀತಿಯಲ್ಲಿ ನಾಚಿಕೆಯಾಗುತ್ತಾ ಇದೆ. ನಿನ್ನ ಕಲಿತನದ ಪರಾಕ್ರಮದ ಎದುರುಗಡೆ ಈ ಹೆದರಿಕೆಯ ಹೆಣ್ಣಿಗೆ ನಾಚಿಕೆ ಸಹಜ. ನೋಡಿ, ಒಂದು ಕಾಲದಲ್ಲಿ ಗಂಡುಡುಗೆ ತೊಟ್ಟು ಗಂಡಿನಂತೆಯೇ ವೀರತನದಿಂದ ಹೌಹಾರುತ್ತಿದ್ದಂತಹ ಚಿತ್ರಾಂಗದೆ ಈಗ ಆಂತರಂಗಿಕವಾಗಿಯೂ ಕೂಡ ನಯವಾಗಿದ್ದಾಳೆ, ಸವೆದು ಹೋಗಿದ್ದಾಳೆ. ಹೆದರಿಕೆಯ ಹೆಣ್ತನ ಅವಳಲ್ಲಿ ನೆಲೆಗೊಂಡಿದೆ. ಆ ಹೆದರಿಕೆಯ ಭಾವದಿಂದಲೇ ಮಗನನ್ನು ಕರೆದು ಚಿತ್ರಾಂಗದ ಹೇಳ್ತಾಳೆ, ಸಾಹಸಿ ಗುಣ, ವೀರತ್ವ, ಯುದ್ಧವನ್ನು ನಡೆಸುವಂತಹ ಬಲ್ಮೆ, ಕಲಿತನ, ಇದೆಲ್ಲ ಈಗ ಅಗತ್ಯವಿಲ್ಲ ಮಗು. ನೀನು ಇದೆಲ್ಲವನ್ನು ಒಳಗೊಂಡೂ ನನ್ನ ಸಾತ್ವಿಕವಾದಂತಹ ಅಂತರಂಗದ ವಾಣಿಯನ್ನು ನೀನು ಆಲಿಸಬೇಕು. ನೋಡು, ಪಾಂಡವಾಗ್ರೇಸರನಾದಂತಹ ಯುಧಿಷ್ಠಿರ ಪೂಜ್ಯನಾದವನು, ಈ ಅಶ್ವಮೇಧ ಯಜ್ಞವನ್ನು ಧರ್ಮದ ಹಿನ್ನೆಲೆಯಿಂದ ಕೈಗೊಂಡಿದ್ದಾನೆ. ಧರ್ಮ ಸಂಸ್ಥಾಪಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಈ ಮಹಾಯಜ್ಞಕ್ಕೆ ಅಂತರಂಗದ ಸ್ಫೂರ್ತಿಯಾಗಿದ್ದಾನೆ. ಅವನ ನಿರ್ದೇಶಕತ್ವದಲ್ಲಿ, ಮಾರ್ಗದರ್ಶಕತ್ವದಲ್ಲಿ ಈ ಯಜ್ಞ ನಡೆಯುತ್ತದೆ. ಈ ಯಜ್ಞಾಶ್ವದ ಬೆಂಗಾವಲಿಗಾಗಿ ಯುಧಿಷ್ಠಿರನ ಸಹಜಾತನಾದಂತಹ ಅರ್ಜುನ ತಾನೇ ಬಂದಿದ್ದಾನೆ. ಹಾಗಿರುವಾಗ ಧರ್ಮ ಕಾರ್ಯದ ಉದ್ದೇಶದಿಂದ, ಸಂಕಲ್ಪದಿಂದ ಆರಂಭಗೊಂಡಿರುವಂತಹ ಈ ಅಶ್ವಮೇಧಕ್ಕೆ ನಾವು ಭಂಗ ತರಬಾರದು. ಪುಣ್ಯಮಂ ಪ್ರತಿಭಟಿಸಿ ನಿಲ್ಲುವುದು ಧರ್ಮ ಮಲ್ತು. ಇದೊಂದು ಪುಣ್ಯ ಕಾರ್ಯ, ಧರ್ಮ ಕಾರ್ಯ. ಇದನ್ನು ಪ್ರತಿಭಟಿಸಿದರೆ ಅದು ಅಧರ್ಮವಾಗುವುದಿಲ್ಲವೇ ಮಗು ಅಂತ ಬುದ್ಧಿ ಮಾತನ್ನ ಹೇಳ್ತಾಳೆ ಚಿತ್ರಾಂಗದೆ. ಧರ್ಮ ರಕ್ಷಕರೆಲ್ಲರೂ ನೆರಪಿ ನೆರವಾಗಬೇಕಾದುದು, ಇದಕ್ಕೆ ನೀ ನಿಲ್ಲುವೈಯಡರಾಗಿ ಬೇರೊಂದು ತರದಿಂದೆ ನಿನಗೆ ಗುರು ಪೃಥೆಯಾತ್ಮಜಂ. ಬಾಲ್ಯಕಾಲದಲ್ಲಿ ಕಲಿಯಾದೆನು ಆನರ್ಜುನನ ನಾಮ ಜಪದಿಂದೆ ಬಿಲ್ಬಿಜ್ಜಯಂ ಕಲಿತೂ
ನಾನಲ್ತೆ ಗುರು ನಿನಗೆ, ಗುರುಗೆ ಗುರುವಾದ ಬಗೆ ಗೌರವಮೆ ಗುರುಗಾಣ್ಕೆ, ಗುರು ಪಿತೃಗೆ ಸಮನಲ್ತೆ ವೈರಿ ಸಂಹೃತಿಯಿಂದ ಪಿತೃವಧಾ ಪಾತಕಂ ಬಿಡದೆ ಬರ್ಪುದೆ ದಿಟಂ ಕಂದ ಕೇಳ್ದು ಮುನಿಯದಿರ್ ಕಂದ ಕೇಳ್ದು ನನ್ನಿಯಂ ಮುಂದುವರಿದು ಚಿತ್ರಾಂಗದೆ ಬಬ್ರುವಾಹನನಿಗೆ ನೀತಿಯ ಮಾತನ್ನ ಹೇಳ್ತಾಳೆ. ಈ ಧರ್ಮಕಾರ್ಯ ಪ್ರಯುಕ್ತವಾದಂತಹ ಅಶ್ವಮೇಧಕ್ಕೆ ಧರ್ಮರಕ್ಷಕರೆಲ್ಲರೂ ನೆರವಾಗಬೇಕು, ಸಹಕಾರವನ್ನು ನೀಡಬೇಕು. ಹಾಗಿರುವಾಗ ನೀನೇಕೆ ಇದಕ್ಕೆ ವಿರುದ್ಧವಾಗಿ ನಿಲ್ಲುತ್ತೀಯ, ಇದಕ್ಕೆ ವಿಘ್ನವನ್ನು ಯಾಕೆ ಉಂಟು ಮಾಡುತ್ತೀಯ? ಸಲ್ಲದು ಮಗನೇ. ಇಷ್ಟೇ ಅಲ್ಲ, ಈ ಅರ್ಜುನ ತುರಗದ ಬೆಂಗಾವಲಿಗಾಗಿ ಬಂದವನು ಯಾವನಿದ್ದಾನೆ? ಆ ಪಾರ್ಥ ನಿನಗೆ ಗುರು ಸಮಾನನಾಗಿದ್ದಾನೆ. ಯಾಕೆ ಅಂತಂದರೆ, ಬಾಲ್ಯಕಾಲದಲ್ಲಿ ನಾನು ಆ ಅರ್ಜುನನ ಹೆಸರನ್ನು ಹೇಳಿಯೇ ಧನುರ್ವಿದ್ಯೆಯನ್ನು ಕಲಿತದ್ದು. ಅವನ ನಾಮಜಪದಿಂದ ಈ ಬಿಲ್ ಬಿಜ್ಜೆ ನನಗೆ ಕರಗತವಾಗಿದೆ. ಹಾಗಿರುವಾಗ ನಿನಗೆ ನಾನು ಗುರು, ನನ್ನ ಗುರು ಅವನು ಕೂಡ ನಿನಗೆ ಗುರು ಸಮಾನನೇ ಆಗಿದ್ದಾನೆ. ಗುರುವಾದವಗೆ ಗೌರವಮೇ ಗುರುಗಾಣಿಕೆ, ಎಷ್ಟು ಒಳ್ಳೆಯ ಮಾತು ನೋಡಿ. ನಾವು ಗುರುಗಳಿಂದ ವಿದ್ಯೆಯನ್ನೇನೋ ಪಡೆಯುತ್ತೇವೆ, ಆಮೇಲೆ ಅವರನ್ನು ಕೇವಲವಾಗಿ ಮಾತಾಡಿದರೆ, ಅಗೌರವವನ್ನು ಸೂಚಿಸಿದರೆ ಅದು ಸಂಸ್ಕೃತಿ ಅಲ್ಲ ಎನ್ನುವಂತಹ ಸಂಗತಿಯನ್ನು ಕೂಡ ಈ ಮಾತು ಬಹಳ ಚೆನ್ನಾಗಿ ಹೇಳುತ್ತದೆ. ಗುರುವಾದವಗೆ ಗೌರವಮೇ ಗುರುಗಾಣಿಕೆ, ಎಲ್ಲಿ ಗುರುವಿರ್ತಾನೋ ಅವನನ್ನು ಗೌರವದಿಂದ ನೋಡಿದರೆ ಸಾಕು, ಅಷ್ಟಕ್ಕೆ ನಾವು ಗುರುವಿನ ಕಾಣಿಕೆಯನ್ನು ಕೊಟ್ಟ ಹಾಗಾಗ್ತದೆ. ಯಾಕೆ ಅಂದರೆ, ಗುರುವಾದವನು ತಂದೆಗೆ ಸಮನಾದವನು. ಚಿತ್ರಾಂಗದೆಯ ಮಾತು ನೋಡಿ, ಅರ್ಜುನನು ನಿನ್ನ ತಂದೆಯೂ ಹೌದು ಎನ್ನುವುದನ್ನು ಪ್ರಕಾರಾಂತದಿಂದ ಹೇಳುವ ವಿಶೇಷವಾದಂತಹ ಕಾವ್ಯದಂತಹ ಮಾತು. ಗುರು ಪಿತೃಗೆ ಸಮನಲ್ತೆ, ಅರ್ಜುನ ನಿನ್ನ ತಂದೆ ಅಂತ ಹೇಳದೆ ಅರ್ಜುನ ನನ್ನ ಗುರು ಆದ್ದರಿಂದ ಗೌರವಕ್ಕೆ ಅರ್ಹನಾದವನು, ಪಿತೃಗೆ ಸಮಾನನಾದವನು ಎನ್ನುವಂತಹ ಬಳಸು ಮಾತಿನಿಂದ ಚಿತ್ರಾಂಗದೆ ತನ್ನ ಅಂತರಂಗವನ್ನು ತೆರೆದಿಡುತ್ತಾಳೆ. ಹಾಗಿರುವಾಗ ವೈರಿಯನ್ನು ಸಂಹರಿಸುವುದು ಪಿತೃವಧಾ ಪಾತಕಕ್ಕೆ ಸಮಾನವಾದದ್ದು. ವೈರಿಯಾಗಿ ಬಂದವನು ಯಾರು? ಅರ್ಜುನನಿರಬಹುದು, ಆದರೆ ಅವನು ಗುರು ಸಮಾನನಾದದ್ದರಿಂದ ಅದು ಪಿತೃವಧಾ ಪಾತಕಕ್ಕೆ ಸಮಾನವಾಗುತ್ತದೆ. ಆದ್ದರಿಂದ ನೀನು ಅವನೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಹೋಗಬೇಡ, ಮನಸ್ಸಿನಲ್ಲಿ ಬೇಸರವನ್ನು ಪಟ್ಟುಕೊಳ್ಳಬೇಡ. ಕಂದ, ನನ್ನ ಪ್ರೀತಿಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳು ಮಗನೇ ಅಂತ ಹೇಳ್ತಾಳೆ ಚಿತ್ರಾಂಗದೆ. ಆಗ ಬಬ್ರುವಾಹನನ ಮನಸ್ಸಿನಲ್ಲಿ ಹೊಸ ನಿರ್ಧಾರ ಪ್ರಕಟವಾಗುತ್ತದೆ. ಪಾರ್ಥಜಂ ಮಾತೆಯ ನುಡಿಗೆ ನಡುಗಿ ಭೀತಿಯಿಂದಡಿಗೆ ರಗಿ ಕ್ಷತ್ರಿಯರ ಬಂಧದಿಂದಾತನ ತುರಂಗಮಂ ಕಟ್ಟಿದನ್ ನಿಮ್ಮ ಚಿತ್ತಕ್ಕೆ ಬಾರದಿರ್ದೊಡದು ನಿಮ್ಮಡಿಗೆ ಸಂಪ್ರೀತಿಯೇನದಂ ನಿಮ್ಮಡಿಗೆ ಸಂಪ್ರೀತಿಯೇನದಂ ಬೆಸಸಿದೊಡೆ ಕೈ ಕೊಂಬೆನದ ಕೇತ ಕಳುವುದಂದು ಅಮ್ಮನಂ ಸಂತ ಬಿಡುತ್ತಿರೆ ನುಡಿದಳ ಮಾತೆ
ವಹಿಲದಿ ನಡೆ ನಿನ್ನಖಿಳ ರಾಜ್ಯ ಸಂಪತ್ತು ಮಂ ಗುರುಗೆ ಧರ್ಮಜಾನುಜಗೆ ಮಧುಸೂದನ ಪ್ರಿಯ ಸಖಗೆ ಮದ್ಗುರುವಿನಡಿದಾವರಗಳಿಗೆ ನಿವೇದಿಸಿ ಸನ್ಮಾನದಿಂದಾತನ ಪುರಕ್ಕೆ ಕರೆದುತ ಸಂತುಷ್ಟಳಾದ ಪಿಂ ನಾಂಭಟವರೇಣ್ಯನು ಆ ನರವೀರವರನ ಸಂದರ್ಶನ ಸುಕೃತದಿಂದೇ ಅರ್ಜುನನಲ್ಲಿ ಯುದ್ಧ ಮಾಡಬೇಡ ಎನ್ನುವಂತಹ ತಾಯಿಯ ಮಾತನ್ನ ಕೇಳಿ ಬಭ್ರುವಾಹನನಿಗೆ ಮನಸ್ಸಿನಲ್ಲಿ ಸಂದೇಹ ಉಂಟಾಗುತ್ತದೆ. ಭಯ ಭೀತಿ ಮನೆ ಮಾಡುತ್ತದೆ. ತಾಯಿಯ ಪಾದಕಮಲಕ್ಕೆ ಪುಡಮಟ್ಟು, ಅಮ್ಮ, ನಾನು ಅರ್ಜುನನ ಯಜ್ಞಾಶ್ವವನ್ನು ಬಂಧಿಸಿದ್ದು ಕ್ಷತ್ರಿಯರ ಪಂಥಕ್ಕೋಸುಗ, ಅದಕ್ಕಾಗಿ ನಾನು ಕಟ್ಟಿದ್ದೇನೆ ತುರಗವನ್ನು. ಇದು ನಿಮ್ಮ ಮನಸ್ಸಿಗೆ ಸರಿಬಾರಲಿಲ್ಲವೇನಮ್ಮ? ಒಂದು ವೇಳೆ ನನ್ನ ಈ ನಿರ್ಧಾರ ನಿಮಗೆ ಸಮಂಜಸವೆಂದು ತೋರದಿದ್ದರೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ತಿಳಿಸಬೇಕಮ್ಮ. ನಿಮಗಿಷ್ಟವಾದದ್ದು ಏನು ಎನ್ನುವುದನ್ನು ನನಗೆ ಆಜ್ಞಾಪಿಸಿದರೆ ನಾನು ಅದನ್ನು ಈಡೇರಿಸುವುದಕ್ಕೆ ಸಮರ್ಥನಿದ್ದೇನೆ, ಸಿದ್ಧನಿದ್ದೇನೆ ಅಂತ ಹೇಳುತ್ತಾ, ನೀವು ಚಿಂತಿಸಬೇಕಾಗಿಲ್ಲ ಎಂದಾಗ ಆ ಮಾತೆ ಚಿತ್ರಾಂಗದೆ ತನ್ನ ಮನದಿರವನ್ನು ಹೇಳಿಕೊಳ್ಳುತ್ತಾಳೆ ಮಗನೊಂದಿಗೆ. ಮಗನೇ, ಆದಷ್ಟು ಬೇಗನೆ ಹಿಂದೆ ನಡೆ. ನಿನ್ನ ಅಖಿಲ ರಾಜ್ಯ ಸಂಪತ್ತನ್ನು ಆ ಗುರುವಾದ ಅರ್ಜುನ ದೇವನಿಗೆ, ಧರ್ಮರಾಯನ ತಮ್ಮನಿಗೆ, ಶ್ರೀಕೃಷ್ಣನ ಪ್ರಿಯ ಸಖನಿಗೆ, ನನ್ನ ಗುರುವಿಗೆ ನೀನು ಸಮರ್ಪಣೆ ಮಾಡಬೇಕಾಗಿದೆ. ಆ ಗುರುವಿನ ಅಡಿದಾವರೆಗಳಿಗೆ ನೀನು ನಿವೇದಿಸಿಕೊಳ್ಳಬೇಕಾಗಿದೆ. ಅವನನ್ನು ಸನ್ಮಾನಿಸಿ ಉಪಚರಿಸಿ ಅವನನ್ನು ಪುರಕ್ಕೆ ಕರೆದು ತರಬೇಕಾಗಿದೆ ಮಗ. ಹೀಗೆ ನೀನು ಮಾಡಿದೆ ಎಂದಾದರೆ ನಾನು ಸಂತುಷ್ಟಳಾಗುತ್ತೇನೆ. ಆ ಮಹಾಪರಾಕ್ರಮಿಯಾದ ಅರ್ಜುನನ ಸಂದರ್ಶನದಿಂದ ನನ್ನ ಜನ್ಮ ಪಾವನವಾಗುತ್ತದೆ ಮಗು. ಆ ಸುಕೃತ ವಿಶೇಷವನ್ನು ನನಗೆ ಒದಗಿಸಿಕೊಡು ಅಂತ ಕೇಳ್ತಾಳೆ ಚಿತ್ರಾಂಗದೆ. ಆ ಮಾತನ್ನ ಕೇಳಿ ಅರ್ಜುನ ನಗರಕ್ಕೆ ಹಿಂದಿರುಗುತ್ತಾನೆ. ಮೆರವಣಿಗೆ ಗುಡಿ ತೋರಣಗಳ ಸಹಿತ ಸೇನೆಯನ್ನೆಲ್ಲ ಹಿಂದೆ ಬಿಟ್ಟು ನಾಗರಿಕ ಮನ್ನೆಯರ ಜೊತೆಗೂಡಿ ಕಳಶವಿಡಿದ ಕನ್ನೆಯರ ಗಡಣದೊಂದಿಗೆ ಪಾರ್ಥನ ಶಿಬಿರಕ್ಕೆ ಬರುತ್ತಾನೆ, ಅವನನ್ನು ಸ್ವಾಗತಿಸುವುದಕ್ಕೆ, ಸನ್ಮಾನಿಸುವುದಕ್ಕೆ. ಇತ್ತ ಪಾರ್ಥನ ಸೇನೆ ಪ್ರತ್ಯುಮ್ನನ್ ಅನುಸಾಲ್ವನ್ ಇನ ಸುತನ ಸೂನು ಮೇಣ್ ಯೌವನಾಶ್ವಂ ಹಂಸಕೇತು ನೀಲಧ್ವಜಂ ಮೊದಲಾದ ರಣಕಲಾ ಕೋವಿದರ ಸನ್ನೆಯಲಿ ವೈರಿದಳದ ಆಗಮನವನೆ ನಿರೀಕ್ಷಿಸು ತುಮಿರೇ. ಬಭ್ರುವಾಹನನೇನೋ ನಗರವನ್ನು ಅಲಂಕರಿಸಿ ನಾಗರಿಕ ಸಂದೋಹದಿಂದ ಅಡಗೂಡಿಕೊಂಡು ಮಂಗಳ ಕಲಶ ಸಹಿತ ಸುಮಂಗಲೆಯರ ಸಂಗೀತದಿಂದ ಕೂಡಿ ಮೆರವಣಿಗೆಯಲ್ಲಿ ಬರುತ್ತಾ ಇದ್ದಾನೆ ಪಾರ್ಥ ಮಹಾಶಯನ ಶಿಬಿರಕ್ಕೆ. ಆದರೆ ಇತ್ತ ಅರ್ಜುನನ ಸೇನೆ ಅನೇಕಾನೇಕ ಪಟು ಭಟರಿಂದ ಒಡಗೂಡಿಕೊಂಡಿದೆ. ಪ್ರದ್ಯುಮ್ನ, ಅನುಸಾಲ್ವ, ವೃಷಕೇತು, ಯೌವನಾಶ್ವ, ಹಂಸಧ್ವಜ, ನೀಲಧ್ವಜಾದಿಗಳು ಎಲ್ಲರೂ ಮಹಾನ್ ರಣಕಲಾ ನಿಪುಣರು.
ಅವರೆಲ್ಲ ವೈರಿಯಾದಂತಹ ಮಣಿಪುರದ ಅರಸನ ಸೇನೆ ಯುದ್ಧಕ್ಕೆ ಆಗಮಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಕದನ ಕೋಲಾಹಲಕ್ಕೆ ಅಣಿಯಾಗಿ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಬಬ್ರುವಾಹನ ಬಂದ ರೀತಿಯನ್ನು ಕಂಡು ಅರ್ಜುನನಿಗೆ ಆಶ್ಚರ್ಯವಾಗುತ್ತದೆ. ಅವನು ತನ್ನ ಹತ್ತಿರದಲ್ಲಿ ನಿಂತುಕೊಂಡಂತಹ ಶ್ರೀಕೃಷ್ಣ ಪುತ್ರನಾದ ಪ್ರದ್ಯುಮ್ನನನ್ನು ಕರೆದು ಈ ರೀತಿಯಾಗಿ ಕೇಳುತ್ತಾನೆ, ಧನುಜಾರಿ ನಂದನ. ಧನುಜಾರಿ ನಂದನನೇ, ಕರವಾಳ್ಗಳಂ ಪಿಡಿದು ರೋಷದಿಂ ಮೇಲ್ವಾಯ್ವ ಕೂರಾಳ್ಗಳಂ ನೆರಪಿ ಬರ್ಪ ಬದಲ್ ನೃಪಂ ನಾರಿಯರ ಗಡಣದೊಡನೆ ಐತರ್ಪನೆ ಕಿಂತು ಹೆತ್ತ ತಾಯಿಗೆ ಬಿಜ್ಜಯೋಜಳಾದಿ ತಂಗೆ ಬದುಕಿನಲ್ಲಿ ರಾಣಿಯರು ಕದನ ಸಮ್ಮುಖದಲ್ಲಿ ಬದುಕಿ ಬಗುರಾಣಿಯರು ಸ್ತ್ರೀದಳಂ ಸೋಜಿಗಂ. ಕೃಷ್ಣನಂದನನಾದ ಪ್ರದ್ಯುಮ್ನ, ಇತ್ತ ಬಾ, ನೋಡಿದೆಯ ವಿರೋಧಿಗಳ ಪರಿಸ್ಥಿತಿಯನ್ನು? ಆಯುಧ ಪಾಣಿಗಳಾಗಿ ಮುನ್ನುಗ್ಗಬೇಕಾದಂತಹ ಈ ವೈರಿ ಸೇನೆ ಯಾವ ರೀತಿಯಲ್ಲಿ ಬರುತ್ತಾ ಇದೆ? ವೀರ ಭಟರ ಬದಲಾಗಿ ನಾರಿಯರ ಸಮೂಹವೇ ಕಾಣ್ತಾ ಇದೆಯಲ್ಲ, ಆಶ್ಚರ್ಯವಲ್ಲವೇನು? ಈ ಬಬ್ರುವಾಹನನಿಗೆ ಅವನ ಜನನಿಯೇ ಗುರುವಂತೆ, ಬಿಜ್ಜೆ ಯೋಜಳಂತೆ. ಆ ಕಾರಣದಿಂದಾಗಿ ಜೀವನದಲ್ಲಿಯೂ ಕೂಡ ಇವನ ಸುತ್ತಮುತ್ತ ರಾಣಿಯರೇ ತುಂಬಿಕೊಂಡಿದ್ದಾರೆ. ಏನು, ಆ ರಾಣಿಯರನ್ನೇ ಬದುಕಿಸುವ ಗುರಾಣಿಯರನ್ನಾಗಿ ರಣಾಂಗಣದಲ್ಲಿ ಬಳಕೆ ಮಾಡುತ್ತಾನೆಯೋ ಏನು ಇವನು? ಸ್ತ್ರೀದಳವನ್ನೇ ಕೂಡಿಕೊಂಡು ಯುದ್ಧಕ್ಕೆ ಬರುತ್ತಿರಬೇಕು, ಆಶ್ಚರ್ಯ ಆಶ್ಚರ್ಯ ಎಂದು ಅರ್ಜುನ ಉದ್ಗರಿಸುತ್ತಾನೆ. ಎಂದಣಕವಾಡುತ್ತಿರೆಯಿರೆ ಬಳಿಗೆ ಬಂದುದು ಆ ಬಬ್ರುವಾಹನ ನಾಗರ ಕಸೇನೆ ತೇರಿಂದೆ ಭೂಮಿ ಗವತರಿಸಿ ಗುರುವೆಂಬ ಗೌರವದಿಂದೆ ಪಾರ್ಥನ ಬಳಿಗೆ ನಡೆದು ಚಿತ್ರ ಇತರರಂ ಕಾಳೆಗಕ್ಕೆ ಬೆದರಿ ತನ್ನಡಿ ಶರಣ್ ಬೊಕ್ಕರಂ ತಾಂ ಪಿಂದೆ ಕಂಡಂತೆ ಕಂಡು ಉದಾಸೀನದಿಂ ವರ್ತಿಸೆ. ಹೀಗೆ ಅಣಕವಾಡುತ್ತಾ ಅರ್ಜುನನು ಪ್ರದ್ಯುಮ್ನನೊಂದಿಗೆ ಮಾತಾಡುತ್ತಿರುವಾಗ ಬಬ್ರುವಾಹನನ ಸೇನೆ ಬಂದೇ ಬಿಟ್ಟಿದೆ. ನಾಗರಿಕರಿಂದ ಒಡಗೂಡಿಕೊಂಡಂತಹ ಬಬ್ರುವಾಹನ ಅರ್ಜುನನ ಸಮೀಪಕ್ಕೆ ಬಂದವನೇ ತನ್ನ ರಥದಿಂದ ಕೆಳಗೆ ಧುಮುಕಿದ. ತಾಯಿಯ ಮಾತಿಗೆ ಅನುಗುಣವಾಗಿ ಈ ಅರ್ಜುನನೇ ತನ್ನ ಗುರು ಎನ್ನುವ ಗೌರವವನ್ನು ಪ್ರಕಟಿಸುವುದಕ್ಕಾಗಿ ಅವನ ಬಳಿಗೆ ನಡೆದು ಬಂದು ಈ ಚಿತ್ರಾಂಗದೆಯ ಸುಕುಮಾರ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ಅದನ್ನು ಕಂಡ ಅರ್ಜುನನಿಗೆ ಅಚ್ಚರಿ ಉಂಟಾಗಿದೆ. ಕವಿಯ ಉದ್ಗಾರ ನೋಡಿ, ವೀರಪಾನೋನ್ಮತ್ತ ಮತಿಯ ಕಿರೀಟಿ ಮೋರೆಯ ತಿರುಹಿ ಕಿರುನಗೆಯಂ ತೋರಿದ. ವೀರಪಾನೋನ್ಮತ್ತ ಕಿರೀಟಿ ಅಂದರೆ ವೀರ ರಸವನ್ನೇ ತನ್ನೊಳಗೆ ಕುಡಿದುಕೊಂಡಂತಹ ಪರಾಕ್ರಮಿಯಾದಂತಹ ಅರ್ಜುನ ಈ ಬಬ್ರುವಾಹನನ ವರ್ತನೆಯನ್ನ ಕಂಡು ಮುಖವನ್ನ ತಿರುಗಿಸಿದನಂತೆ. ಎಂತಹ ಹೇಡಿಯ ವರ್ತನೆ ಇದು ಎಂದು ಕಿರುನಗೆಯನ್ನ ಸೂಸುತ್ತಾ
ಬಿಂಕದಿಂದ ಇತರರನ್ನು ನೋಡುತ್ತಾ ಯುದ್ಧಕ್ಕೆ ಹೆದರಿ ತನ್ನ ಪಾದಗಳಿಗೆ ಶರಣು ಹೊಕ್ಕಂತಹ ಈ ಬಬ್ರುವಾಹನನ್ನು ಕಂಡು ಉದಾಸೀನದಿಂದ ನಿರ್ಲಕ್ಷ್ಯದಿಂದ ಮುಖ ತಿರುಹಿದನಂತೆ. ನೋಡಿ, ಬಬ್ರುವಾಹನನ ಸಹಜವಾದಂತಹ ತಾಯಿಯ ಉಪದೇಶದಿಂದ ಅವನು ವರ್ತಿಸಿದ ರೀತಿಯನ್ನು ಅರ್ಜುನ ತಿರಸ್ಕರಿಸುವಂತಹ ಬಗೆ. ಆಗ ಎಲವೆಲವೋ ನಯ ರುಚಿ ವಿಹೀನ ಸಂಸ್ಕೃತಿ ಬಾಹಿರ ಕಿರಾತ ಜಯಮದ ಬಂದು ನಾನೆರಗಿದೊಡೆ ಮೋರೆ ತಿರುಗೆದೆಯಲ ನೆಣಗೊಬ್ಬಿ ನಿಂ ಸೊರ್ಕಿ. ಅರ್ಜುನನ ಉದಾಸೀನ ಭಾವವನ್ನು ಅರಿತಂತಹ ಬಬ್ರುವಾಹನನಿಗೆ ತಾಳ್ಮೆ ತಪ್ಪುತ್ತದೆ. ಪಾರ್ಥನನ್ನು ಉದ್ದೇಶಿಸಿ ಬಬ್ರುವಾಹನ ಮಾತಾಡ್ತಾನೆ, ಎಲವೆಲವೋ ಪಾರ್ಥ, ನಯರುಚಿ ಎನ್ನುವುದೇ ನಿನಗಿಲ್ಲವಲ್ಲ, ಸಂಸ್ಕೃತಿ ಬಾಹಿರನಾಗಿ ವರ್ತಿಸುತ್ತಾ ಇದ್ದೀಯಲ್ಲ, ಕೈರಾತ ಗುಣವನ್ನು ಹೊಂದಿರುವೆಯಲ್ಲ, ಇಷ್ಟರವರೆಗೆ ನೀನು ಸಂಪಾದಿಸಿದ ವಿಜಯ ಕೀರ್ತಿಯೇ ನಿನಗೆ ಮದವಾಗಿ ಪರಿಣಮಿಸಿರಬೇಕು, ಇತರರು ಕೊಟ್ಟ ಗೌರವವನ್ನು ತಿರಸ್ಕರಿಸುವಂತಹ ಅಹಂಕಾರ ನಿನಗೆ ಬಂದೊದಗಿತ್ತಲ್ಲ, ಧರ್ಮರಾಯನ ಧರ್ಮ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೀಯಾ ನೀನು ಅಂತ ನಾನು ಭಾವಿಸಿದರೆ ಆ ರೀತಿಯಾಗಿ ನೀನು ವರ್ತಿಸುತ್ತಿಲ್ಲವಲ್ಲ. ನನ್ನ ತಾಯಿ ಹೇಳಿದ ಮಾತು, ನೀನು ನನಗೆ ಗುರು ಸಮಾನನೆಂಬಂತಹ ದೃಷ್ಟಿಯಿಂದ ನಾನು ಬಂದು ನಿನಗೆ ನಮಸ್ಕಾರ ಮಾಡಿದರೆ ಮುಖವನ್ನು ತಿರುಗಿಸಿಬಿಟ್ಟೆಯಲ್ಲ, ಎಂತಹ ಕೊಬ್ಬು ನಿನಗೆ, ಎಲ್ಲ ಪ್ರಾರ್ಥನೆ ಎಂದು ಪ್ರತಿಕ್ರಿಯಿಸ್ತಾನೆ ಬಬ್ರುವಾಹನ. ನಿನ್ನ ಕೀರ್ತಿಗೆ ಚಿತೆಯ ನೊಡ್ಡೈಸಲೆಂದಿದ್ದೆ ಮೇಣನ್ನ ಭುಜ ಪರಾಕ್ರಮ ತೀರ್ಥದಲ್ಲಿ ನಿನ್ನ ಭಸ್ಮಾವಶೇಷಮ ತೊಳೆಯಲೆಂದಿದ್ದೆ ಸೂಡಿಗೆ ನೀನೆ ಕೆರಳಿಸೆನ್ನಂ ಕಿಚ್ಚನುರಿಯಿಟ್ಟೆ ಎಂದು ತಿಳಿ ನಿನ್ನ ವಿಕ್ರಮ ಸಿಂಹದ ಕೇಸರವನೆಲ್ಲ ಕತ್ತರಿಸದಿರೆ ಪೆರ್ಚುಗೆಯ ದಂಷ್ಟ್ರನಖಗಳಂ ಕಸಿ ಮಾಡದಿರೆ ನಿನ್ನನು ಈ ನಿನ್ನ ಪಡೆವೆರಸಿ ಬಿರುಗಾಳಿ ತರಗೆಲೆಯನೊದೆ ದಟ್ಟುವಂತೆಬ್ಬಿ ನಾಡಿನಾಚೆಯನರಿಯ ಮಾಡದಿರೆ ಹೆತ್ತಬ್ಬೆ ಮೇಣಯ್ಯ ನಾಣೆ ಬಾಳಿದು ಸುಡಲಿ. ಬಬ್ರುವಾಹನನ ವೀರಾವೇಶವನ್ನ ನಾವಿಲ್ಲಿ ನೋಡಬಹುದು. ಎಲ ಪಾರ್ಥ, ನಿನ್ನ ಕೀರ್ತಿಗೆ ಕೊನೆಯ ಕಾಲವನ್ನು ಉಂಟು ಮಾಡುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡುವವನಿದ್ದೆ ನಾನು, ಆದರೆ ನನ್ನ ತಾಯಿ ತಡೆದು ಬಿಟ್ಟಳು. ನನ್ನ ಭುಜ ಪರಾಕ್ರಮದ ತೀರ್ಥದಲ್ಲಿ ನಿನ್ನ ದೇಹದ ಭಸ್ಮಾವಶೇಷವನ್ನು ತೊಳೆಯಬೇಕು ಎನ್ನುವಂತಹ ನಿರ್ಧಾರ ನನ್ನದಾಗಿತ್ತು, ನನ್ನ ತಾಯಿ ಅದನ್ನು ತಡೆದು ಬಿಟ್ಟಳು. ನಿನ್ನನ್ನು ಕೆರಳಿಸಿ ನಿನ್ನ ಕಿಚ್ಚಿಗೆ ಉರಿಯಿಟ್ಟು ಖಾಡಾಕಾಡಿಯಾಗಿ ಬವರವನ್ನು ಕೊಡಬೇಕು ಎನ್ನುವಂತಹ ನನ್ನ ಬಯಕೆಯನ್ನು ತಾಯಿ ಸಮಾಧಾನ ಮಾಡಿಬಿಟ್ಟಳು. ನಿನ್ನ ವಿಕ್ರಮದ ಸಿಂಹಕೇಸರವನ್ನು ಕತ್ತರಿಸಿ ಹಾಕುತ್ತೇನೆ ನೋಡು, ನಿನ್ನ ಹಿರಿಮೆಯ ದಂಷ್ಟ್ರನಖಗಳನ್ನು
ಕತ್ತರಿಸುತ್ತೇನೆ ನೋಡು. ನಿನ್ನ ಪಡೆಯನ್ನ ಕೂಡಿ ಬಂದಿರುವಂತಹ ಅನೇಕ ಸೇನಾ ನಿವಹವನ್ನು ಬಿರುಗಾಳಿಯ ತರಗೆಲೆಯಂತೆ ಒತ್ತಟ್ಟಿಗೆ ಸರಿಸುತ್ತೇನೆ ನೋಡು. ಹಾಗೆ ನಿಮ್ಮನ್ನೆಲ್ಲ ನಾಡಿನಾಚೆ ನೂಕಿ ನರಿಗಳಂತೆ ಮಾಡದೇ ಇದ್ದರೆ ನಾನು ಹೆತ್ತ ತಾಯಿಯ ಮಗನಲ್ಲ, ಹೆತ್ತ ತಂದೆಯ ಮಗನಲ್ಲ, ತಾಯಿ ತಂದೆಯರ ಆಣೆಯಾಗಿಯೂ ಕೂಡ ಇದು ಸರ್ವತಾ ಸರ್ವತಾ ಸಿದ್ಧ, ಇಲ್ಲದೆ ಹೋದರೆ ನನ್ನ ಜೀವನವೇ ಸುಡಲಿ ಎಂದು ಬಬ್ರುವಾಹನ ಪ್ರತಿಜ್ಞೆ ಮಾಡುತ್ತಾನೆ. ಬಾಯಿ ಕುದುರೆ ಬಾಯಿಗೆ ಕಡಿವಾಣವನ್ನಿಕ್ಕೆಲವೋ ಹೆಂಬೇಡಿ ಬಳ್ಳಿ ಕುತಿದೆ ಪೊಳ್ಳು ಜಂಬುಕಂ ಸಿಂಗದ ಇದಿರಿನಲಿ ನಿನ್ನನ್ನರಂ ಬಾಯಿ ನುಡಿಯ ವೀರರನ್ನೆನಿತೋ ಕಂಡಿಹೆನೋ ನಾ ಭೀರುವಿಗೆ ವೀರರ್ ಗುಚಿತಮಾದ ಗೌರವ ದೊರೆಯದೆಮ್ಮ ಸಾನ್ನಿಧ್ಯ ದೊಳ್ ಸೆಣಸಿ ಶೂರ ಸಂಗ್ರಾಮದಳಿ ಬಿಳ್ದೊಡಂ ಬಳ್ದೊಡಂ ಸನ್ಮಾನ್ಯನಾಗಲಿಯೇ ಸೆಣಸಿ ಶೂರ ಸಂಗ್ರಾಮದಲ್ಲಿ ಬಿಳ್ದೊಡಂ ಬಳ್ದೊಡಂ ಸನ್ಮಾನ್ಯನಾಗಲಿಯೇ ಮೇಣುಳಿದ ಪಂದೆಗಳಿಗಾ ಪೂಜೆ ಸಲ್ಲದೆ ಬಬ್ರುವಾಹನನ ವೀರಾವೇಶದ ಮಾತುಗಳನ್ನು ಕೇಳಿದಂತಹ ಅರ್ಜುನ ಅದಕ್ಕೆ ಸರಿದೊರೆಯಾದಂತಹ ಉತ್ತರವನ್ನು ನೀಡುತ್ತಾನೆ. ಯಲ ಬಬ್ರುವಾಹನ, ನಿನ್ನ ಬಾಯಿಗುದುರೆಯ ಬಾಯಿಗೆ ಕಡಿವಾಣವನ್ನಿಕ್ಕು, ಸಾಕು ನಿನ್ನ ಮಾತು. ಕ್ರಿಯಾರೂಪದಲ್ಲಿ ನಿನ್ನ ಪೌರುಷವನ್ನು ತೋರುವುದರ ಬದಲು ಹೆಂಬೇಡಿಯಂತೆ ವರ್ತಿಸುತ್ತಿರುವೆಯಲ್ಲ. ಇದು ಸಿಂಹದ ಎದುರು ನರಿ ಊಳಿದ ಹಾಗಾಯಿತು. ನಿನ್ನಂತಹವರ ಬರೀ ಬಾಯ ಮಾತಿನ ಪರಾಕ್ರಮವನ್ನು ನಾನು ಎಷ್ಟೋ ಕಂಡಿದ್ದೇನೆ. ಈ ಅರ್ಜುನನಿಗೆ ಅಂತಹ ದೀರ್ಘ ಅನುಭವವಿದೆ. ವೀರರಾದವರು ಸುಮ್ಮನೆ ಬಂದು ಮಾತಿನಲ್ಲಿ ಪೌರುಷವನ್ನು ತೋರಿದರೆ ಅದಕ್ಕೆ ಮಾನ್ಯತೆ ಇಲ್ಲಿ ದೊರೆಯುವುದಿಲ್ಲ. ನಿಜವಾಗಿಯೂ ನೀನು ಶೂರನೇ ಆಗಿದ್ದರೆ ಸಂಗ್ರಾಮದಲ್ಲಿ ಸೆಣಸು, ಆಗ ಈ ಸಂಗ್ರಾಮದಲ್ಲಿ ಏಳು ಅಥವಾ ಬೀಳು, ಗೆಲ್ಲು ಅಥವಾ ಸೋಲು, ಆಗ ನೀನು ನಿಜವಾದ ವೀರ ಎನ್ನುವುದು ಜಗತ್ತಿಗೆ ತಿಳಿಯುತ್ತದೆ. ಆಗ ನೀನು ಮಹಾಪರಾಕ್ರಮಿ ಎನ್ನುವುದು ಸರ್ವರಿಂದ ಮಾನ್ಯವಾಗುತ್ತದೆ. ಅದಲ್ಲದೆ ಕೇವಲ ಬಾಯಿ ಮಾತಿನಿಂದ ಹಂದೆಯ ಹಾಗೆ ಹೇಡಿಯ ಹಾಗೆ ಮಾತಾಡುತ್ತಿರುವೆಯಲ್ಲ, ನಿನ್ನಂಥವರಿಗೆ ನಾನು ಗೌರವವನ್ನು ಕೊಡುವುದಿಲ್ಲ, ಯುದ್ಧಕ್ಕೆ ಎದುರಾಗು ಎನ್ನುವ ಪಂತಾಹ್ವಾನವನ್ನು ನೀಡುತ್ತಾನೆ ಅರ್ಜುನ. ಕಾದಲಾರ್ಪೊಡೆ ಕಾದಿ ಗೆಲಿ ಹೋರಿಸೋತೊಡಂ ಸೈತೊಡಂ ವಿಖ್ಯಾತನ ಹೇ ಕಳಕ್ ಕಾರದಿರೆ ಕಪ್ಪ ಕಾಣಿಕೆಯೊಡನೆ ಕಾಲ್ಗೆರಗಿ ಕಟ್ಟಿದ ಕ್ರತು ತೇಜಿಯನ್ನೊಡನೆ ತಂದಿತ್ತು ಕೊಟ್ಟುದಕ್ಕೆ ಗಣಪದೆ ಹಸಾದವೆಂದಿರು ನಪುಂಸಕರುಂಟು ಕೆಲರವರ್ ಸತ್ವದ ಪೆಸರ್ ನುಡಿದು ಸಮತೆಯಂ ನಟಿಸಿ ಸಾಧಿಸಲೆಳಸುವರ್ ಪೌರುಷತೆಯೊಡನೆ ಬಬ್ರುವಾಹನ, ನಿನಗೆ ನಿಜವಾಗಿಯೂ ನನ್ನೊಡನೆ ಯುದ್ಧ ಮಾಡುವ ಪರಾಕ್ರಮವಿದ್ದರೆ ಮುಂದೆ ಬಾ, ನನ್ನೊಡನೆ ಕಾದಾಡಿ ವಿಜಯವನ್ನು ಸಂಪಾದಿಸಿಕೊಳ್ಳು. ನನ್ನಲ್ಲಿ ಹೋರಾಟವನ್ನು ಮಾಡಿ
ನೀನು ಸೋತರೂ ಗೆದ್ದರೂ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುವವನಾಗುತ್ತೀಯ. ಅದನ್ನು ಬಿಟ್ಟು ರಣಾಂಗಣಕ್ಕೆ ಬಾರದೆ ಕಪ್ಪ ಕಾಣಿಕೆಯನ್ನು ಹಿಡಿದು ನಮಸ್ಕಾರ ಮಾಡುತ್ತಾ ಇದ್ದೀಯಲ್ಲ, ಇದು ನಿನ್ನ ವೀರತ್ವಕ್ಕೆ ಕಳಂಕವೇ ಸರಿ. ಅಶ್ವಮೇಧದ ಕುದುರೆಯನ್ನು ತಂದು ನಮಗೆ ಒಪ್ಪಿಸಿ ಹಸಾದ ಎಂದು ನಮಸ್ಕರಿಸಿದರೆ ಅದಕ್ಕೊಂದರ್ಥ. ಬರೀ ಸತ್ವದ ಹೆಸರನ್ನ ಬಾಯಲ್ಲಿ ಆಡಿ ಪರಾಕ್ರಮದ ಮಾತುಗಳನ್ನಾಡಿ ನಪುಂಸಕರಂತೆ ವರ್ತಿಸುವುದು ಎಷ್ಟು ಸರಿ? ಪೌರುಷತೆಯೊಡನೆ ನೀನು ಹೋರಾಡಬೇಕಾಗಿದೆ, ಅದಕ್ಕಾಗಿ ಮುನ್ನುಗ್ಗು ಎಂದು ಆಹ್ವಾನವನ್ನು ನೀಡುತ್ತಾನೆ ಅರ್ಜುನ. ಕುದುರೆಯಂ ಕಟ್ಟಿ ಹುಡುಗಾಟವೆಂದರಿತೆ ನೀನೀಗಳೇ ಸಂಸ್ಕೃತಿಗೆ ವಂದಿಯಾದೊಡೆ ನೀನದ ಕೊಡೆಯನಲ್ತೆಂಬುದಂ ತೋರುತ್ತಿದೆ ನಿನ್ನ ನಾಲಗೆಯ ನಡೆ ತಂದೆಯಿಲ್ಲದೆ ಹುಟ್ಟಿ ಪಂದೆಯಾದಲವೋ ತಂದೆಯಿಲ್ಲದೆ ಹುಟ್ಟಿ ಪಂದೆಯಾದಲವೋ ನಿನ್ನ ಈಯನೆ ಬಳೆ ತೊಟ್ಟ ನಟ್ಟುವನೋ ದಿಟ್ಟ ನಿಂದೆಂದಾದೊಡಂ ಪಂದೆ ಪುಟ್ಟುವುದೇ ಅರ್ಜುನ. ಮತ್ತೆ ಬಭ್ರುವಾಹನನ್ನು ಉದ್ದೇಶಿಸಿ ಈ ರೀತಿಯಾಗಿ ಮಾತಾಡ್ತಾನೆ. ಎಲ್ಲಾ ಕುದುರೆಯನ್ನು ಮೊದಲಾಗಿಯೇ ಕಟ್ಟಿ ಹುಡುಗಾಟವಾಡುತ್ತಿದ್ದೀಯೇನೋ? ಸಂಸ್ಕೃತಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡಿದ್ದೀಯ? ನೀನು ಅದಕ್ಕೆ ನಿಜವಾಗಿಯೂ ಒಡೆಯನಲ್ಲ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥವಾಗಿದೆ. ನಿನ್ನ ಮಾತಿನ ರೀತಿಯನ್ನು ಕೇಳಿದಾಗಲೇ ನಿನ್ನ ವ್ಯಕ್ತಿತ್ವವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ತಂದೆ ಇಲ್ಲದೆ ಹುಟ್ಟಿದ ಹಂದೆಯ ಹಾಗೆ ವರ್ತಿಸುತ್ತಿರುವೆಯಲ್ಲ, ಏನು ನಿನ್ನ ತಂದೆ ಬಳೆಯನ್ನು ತೊಟ್ಟ ನಟುವಾಂಗನೇನು? ಈ ಮಾತಿನ ಹಿಂದೆ ಇರುವ ಕಾಕು ಎಷ್ಟು ಪ್ರಬಲವಾಗಿದೆ ನೋಡಿ. ಬಭ್ರುವಾಹನನ ನಿಜವಾದ ತಂದೆಯಾದ ಈ ಅರ್ಜುನನೇ ಒಂದು ಕಾಲದಲ್ಲಿ ಊರ್ವಶಿ ಶಾಪಕ್ಕೆ ತುತ್ತಾಗಿ ಅಜ್ಞಾತವಾಸದ ಅವಧಿಯಲ್ಲಿ ನಟುವಾಂಗನ ಕರ್ತವ್ಯವನ್ನು ನಿರ್ವಹಿಸಿದವನು, ನಪುಂಸಕನಾದವನು. ಆ ಧ್ವನಿ ಕಾವ್ಯದಲ್ಲಿ ಎಷ್ಟು ರಸವತ್ತಾಗಿ ಬಂದಿದೆ ನೋಡಿ. ಅರ್ಜುನ ಕೇಳುವ ಮಾತು, ಎಲಾ ಬಭ್ರುವಾಹನ, ತಂದೆಯಿಲ್ಲದೆ ಹುಟ್ಟಿ ಹಂದೆಯಾಗಿದೆಯಾ? ತಂದೆಯಿಲ್ಲದೆ ಹುಟ್ಟಿರುವ ಹಂದೆ ನೀನು. ನಿನ್ನ ತಂದೆ ಎಂತಹವನು? ಬಳೆಯನ್ನು ತೊಟ್ಟ ನಟ್ಟುವನು, ನಟುವಾಂಗನಾತ. ನೀನು ನಿಜವಾಗಿಯೂ ವೀರ ಎಂದಾದರೆ ವೀರತನದಿಂದ ವರ್ತಿಸಬೇಕಿತ್ತು. ನಿನ್ನ ತಂದೆ ನಟ್ಟುವನಾದುದರಿಂದ ಸಹಜವಾಗಿಯೇ ಅವನಿಗೆ ನಿನ್ನಂತಹ ಹಂದೆ ಹುಟ್ಟಿದ್ದಾನೆ ಮಗನಾಗಿ ಎಂದು ಕಟಕಿಯಾಡುತ್ತಾನೆ. ಈ ಬಿರುನುಡಿಗಳನ್ನ ಕೇಳಿ, ಬಿರುನುಡಿಗಳಂ ತನ್ನ ಮೊಗ ಕಿರಿದು ಜರೆದೇಡಿ ಅರ್ಜುನನ ಮುಖಕ್ಕೆ ದಿಟ್ಟಿಗಿನೊದ್ದು ಪಿಂತಿರುಗಿದಂ ಬಭ್ರುವಾಹನಂ ಮಕಹಯಂ ಪುರಜನ ಸ್ತ್ರೀಯರಂ ಚತುರಂಗ ಸೇನೆಯಂ ಬೆರಸಿ ಭೀಷಣ ಯುದ್ಧ ಸನ್ನದ್ಧನಾಗಲ್ಕೆ ಕರ್ಕಶವಾಯ್ತು ವಿಧಿಯ ಬದ್ಧ ಭ್ರುಕುಟಿಯಂತೆ ಚೀರಿದತ್ತೊಂದು ರಣಶಕುನಿ ಕಿವಿಗೊಟ್ಟು ಕೇ ದುಶ್ಶಕುನ ಗರ್ಭಿತ ವಿಕೃತ ವಿಕಟ ರವದಿಂದೆ ದುಶ್ಶಕುನ ಗರ್ಭಿತ ವಿಕೃತ ವಿಕಟ ರವದಿಂದೆ ಅರ್ಜುನನ ಬಿರುನುಡಿಗಳನ್ನ ಕೇಳಿದ ಬಭ್ರುವಾಹನನಿಗೆ ಏನು ಮಾಡಬೇಕೆನ್ನುವುದೇ ತೋರದೇ ಹೋಯಿತು. ನಿಂದಾವಾಕ್ಯಗಳನ್ನು ಕೇಳಿ
ಅರ್ಜುನನ ಮುಖಕ್ಕೆ ದೃಷ್ಟಿ ಇಟ್ಟು, ಛೆ, ಎಂತಹವನೊಂದಿಗೆ ನಾನು ಗೌರವ ಕಾಣಿಕೆಯನ್ನು ಕೊಡಲು ಬಂದೆ, ತಾಯಿಯ ಮಾತನ್ನು ಕೇಳಿ ಎಂದುಕೊಳ್ಳುತ್ತಾ ಅಲ್ಲಿಂದ ಹಿಂತಿರುಗಿ ಬಿಟ್ಟನಂತೆ ಬಭ್ರುವಾಹನ. ಚತುರಂಗ ಸೇನೆಯ ಸಹಿತವಾಗಿ ಮತ್ತೆ ಭೀಷಣ ಯುದ್ಧಕ್ಕೆ ಸನ್ನದ್ಧನಾಗಿ ತಾನು ಬರಬೇಕು ಎನ್ನುವಂತಹ ಸ್ಪಷ್ಟ ನಿರ್ಧಾರವನ್ನು ಮಾಡಿದಂತಹ ಬಭ್ರುವಾಹನ ಅರ್ಜುನನಲ್ಲಿಗೆ ಬಂದು ಮತ್ತೆ ತನ್ನ ಪಾಳಯಕ್ಕೆ ಹಿಂದಿರುಗುತ್ತಾನೆ. ಮಹಾಸಂಗ್ರಾಮವನ್ನ ಮಾಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯಿಂದ ಕೂಡಿಕೊಂಡು ಮತ್ತೆ ಅರ್ಜುನನೊಂದಿಗೆ ಹೋರುವುದಕ್ಕೆ ಬರುತ್ತೇನೆ ಎನ್ನುವಂತಹ ನಿರ್ಧಾರದಿಂದ ಅವನು ಹಿಂದೆ ಹೆಜ್ಜೆ ಹಾಕಿದನಂತೆ. ಆಗ ವಿಧಿಯ ಬದ್ಧ ಭ್ರುಕುಟಿ ಕರ್ಕಶವಾಗಿ ರಣಶಕುನಿ ಚೀರುತ್ತದೆಯಂತೆ. ದುಶ್ಶಕುನ ಗರ್ಭಿತವಾದ ವಿಕಟ ರವದಿಂದ ಅದು ಇಡೀ ರಣಾಂಗಣದಲ್ಲಿ ಪ್ರತಿಧ್ವನಿಸಿತು ಎನ್ನುವ ಮಾತಿನಿಂದ ಮುಂದೆ ಮಹಾಸಂಗ್ರಾಮವೊಂದು ನಡೆಯುತ್ತದೆ ಎನ್ನುವ ಪೂರ್ವಸೂಚನೆಯನ್ನು ಕಾವ್ಯ ಕೊಡುತ್ತದೆ.